ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಇದು ಬೂರಮಯ ಸಡಗರದ ಕಾಲ, ಪ್ರಕೃತಿಯ ಪಥ ಬದಲಾವಣೆಯ ಕಾಲ. ಈ ಬದಲಾವಣೆ ಮನುಕುಲದಲ್ಲಿ ಆಗಮಿಸಿ ಬದುಕು ಉತ್ತಮವಾದ ಕಡೆ ಸಾಗಲಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಆಚರಣೆ ವಿಶೇಷತೆಗಳನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿಗಳು. ಬನ್ನಿ, ಈಗ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಮಸ್ತ ನಮ್ಮ ವೀಕ್ಷಕ ಬಾಂಧವರಿಗೆಲ್ಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು, ನಿಮಗೂ ಕೂಡ ಆರ್ಥಿಕ ಶುಭಾಶಯಗಳು. ಗುರುಗಳೇ, ಈ ಸಂಕ್ರಾಂತಿ ಹಬ್ಬ ಜನವರಿ 14ನೇ ತಾರೀಕಿಗೆ ಯಾಕೆ ಬರುತ್ತೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಸಂಕ್ರಾಂತಿ ಹಬ್ಬ 14ಕ್ಕೆ ಫಿಕ್ಸ್ ಆಗಿದೆ. ಇದು ಯಾತಕ್ಕೆಂದರೆ ನಮ್ಮ ರಾಶಿಚಕ್ರದಲ್ಲಿ 12 ರಾಶಿಗಳು, ಕಟಕ ರಾಶಿಯಿಂದ ಧನುರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಕಟಕ ರಾಶಿಯಿಂದ ಧನುರಾಶಿಗೆ ಬರೋರಿಗೆ 6 ತಿಂಗಳು ತಗೊಳ್ತಾನೆ, ಅದಕ್ಕೆ ದಕ್ಷಿಣಾಯನ ಅಂತ ಕರೀತಾರೆ. ಧನುರಾಶಿಯಿಂದ ಮಕರಕ್ಕೆ ಹೋಗ್ತಾರಲ್ಲ, ಅದು ಕರೆಕ್ಟಾಗಿ ಸಂಧಿ ಕಾಲ. ಯಾಕೆಂದರೆ ಧನುರಾಶಿಯಿಂದ ಮಕರಕ್ಕೆ ಹೋಗುವಾಗ ಸೂರ್ಯ ಆ ಪರ್ವಕಾಲ ಕರೆಕ್ಟಾಗಿ 14ನೇ ತಾರೀಕಿಗೆ ಬರುತ್ತೆ. ಆದ್ದರಿಂದ ಈ ಸಂಕ್ರಾಂತಿ ಪ್ರತಿ ವರ್ಷ 14 ಮತ್ತು 15 ಎರಡು ದಿನಕ್ಕೂ ಬರುತ್ತೆ. 14ನೇ ತಾರೀಕು ಪ್ರಾರಂಭ ಆಗಿ 17 ತಾರೀಕು ಮುಗಿದೋಗುತ್ತೆ. ಆದ್ದರಿಂದ ಪ್ರಾರಂಭ 14, ಯಾಕೆಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗೋದೇ ಆ ಕಾಲ. ಅದರಿಂದ ಇದು ಪ್ರತಿ ವರ್ಷ ಲೀಪ್ ಇಯರ್ ಇರಲಿ ನಾನ್ ಲೀಪ್ ಇಯರ್ ಇರಲಿ ಕರೆಕ್ಟಾಗಿ 14ಕ್ಕೆ ಪ್ರಾರಂಭ ಆಗುತ್ತೆ ಇದು. ಗುರುಗಳೇ, ಈ ಹಬ್ಬಕ್ಕೆ ಸಂಕ್ರಾಂತಿ ಅಂತಲೇ ಯಾಕೆ ಹೆಸರು ಬಂತು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಹೇಳ್ತೀರಾ? ಸಾ ಅಂದರೆ ವಿಷ್ಣುವಿನ ಹೃದಯದಲ್ಲಿ ಉತ್ಪತ್ತಿಯಾಗೋದು ಒಂದು ಶಬ್ದ ಸಾ. ಸೋಹಂ ಅಂತ ನಮಗೆ ಹೆಂಗಾಗುತ್ತೋ ಹಾಗೆ ವಿಷ್ಣುವಿನ ಹೃದಯ ಮಧ್ಯಭಾಗದಲ್ಲಿ ಸಾ ಅನ್ನೋ ಒಂದು ಶಬ್ದ ಉತ್ಪತ್ತಿಯಾಗುತ್ತಂತೆ. ಸಾ ಅನ್ನೋದು ಅಂದರೆ ಸಂಕಟದಿಂದ ಪಾರು ಮಾಡುವಂಥ ಒಂದು ವೈಬ್ರೇಷನ್ ಅದು. ಕ್ರಾಂತಿ ಅಂತಂದರೆ ಕಷ್ಟಗಳಿಂದ ದೂರ ಮಾಡಿ ಭಗವಂತನನ್ನು ನೋಡು ಮಾಡುವಂಥ, ಭಗವಂತನನ್ನು ನೋಡುವಂಥದ್ದು, ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ಭಗವಂತನ ಸಾಮೀಪ್ಯಕ್ಕೆ ಹೋಗುವಂಥದ್ದಕ್ಕೆ. ಅಂದರೆ ಕಷ್ಟದಲ್ಲಿದ್ದೀವಿ, ಭಗವನ್ ಹತ್ರಕ್ಕೆ ಹೋಗ್ತಾ ಇಲ್ಲ. ಆ ಸಾನು ಅಕ್ಷರ ಸೇರಿದಾಗ ನಮ್ಮ ಕಷ್ಟಗಳನ್ನು ತೆಗೆದುಹಾಕಿ ಭಗವಂತನ ನೋಡೋಕ್ಕೆ ತಯಾರಾಗಿರೋದಕ್ಕೆ ಕ್ರಾಂತಿ. ಕ್ರಾಂತಿ ಅಂದರೆ ರೆವಲ್ಯೂಷನ್ ಅಂತ. ರೆವಲ್ಯೂಷನ್ ಅಂತಂದೇನು, ಇಷ್ಟು ದಿವಸ ಕಷ್ಟಲೆಲ್ಲ ಇದ್ದೀವಿ, ಸಾಲಬಾಧೆ ರೋಗಬಾಧೆ ಹಾಳು ಮೂಳಲೆಲ್ಲ, ಈಗ ನಾವು ಅದನ್ನು ತೆಗೆದುಹಾಕಿ ಭಗವಂತನನ್ನು ಸಾನ್ನಿಧ್ಯ ನೋಡುವಂಥ ವಿಶೇಷತೆ. ಆದ್ದರಿಂದ ಈ ದಿನಕ್ಕೆ ಸಂಕ್ರಾಂತಿ ಅಂತದೆ. ಸಾ ಅಂತಂದರೆ ಸತ್ಸಂಗ, ಸಚ್ಚಿಂತನೆ ಇರುವಂಥ ಒಂದು ಎನ್ವೈರ್ಮೆಂಟ್, ಒಂದು ವಾತಾವರಣಕ್ಕೆ ನಾವು ಹೋಗಬೇಕು. ಕಷ್ಟದಿಂದ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಒಂದು ಕ್ರಾಂತಿ ಆಗ್ತಾ ಇದೆ, ರೆವಲ್ಯೂಷನ್ ಆಗ್ತಿದೆ, ಅದಕ್ಕೆ ಸಂಕ್ರಾಂತಿ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ಧನುರಾಶಿಯಿಂದ ಮಕರಕ್ಕೆ ಹೋಗೋ ಒಂದು ಆ ಸಂಧಿ ಕಾಲದ ಕ್ರಾಂತಿ ಮಾಡ್ತಿದ್ದಾನೆ. ಕ್ರಾಂತಿ ಅಂದರೆ ಏನು, ಏನೋ ಒಂದು ದೊಡ್ಡ ಬದಲಾವಣೆ ಮಾಡ್ತಿದ್ದಾನೆ. ಆ ಬದಲಾವಣೆಗೆ ಈ ಒಂದು ಹೆಸರು ಬಂತು ಸಂಕ್ರಾಂತಿ ಅಂತ. ಆ್ಯಕ್ಚುಲಿ ಇದು ಸಂಕ್ರಾಂತಿ ಸಂಕ್ರಾಂತಿ ಅಂತ ಹೇಳೋಂಗಿಲ್ಲ. ಶಾ ಬರಬಾರ್ದು, ಸಾ ಬರಬಾರ್ದು. ಸಾ ಅಂದರೆ ಪರಮಾತ್ಮನ ವಿಷ್ಣುವಿನ ಹೃದಯದಲ್ಲಿ ಉತ್ಪತ್ತಿಯಾಗುವಂಥ ಶಬ್ದದ ಅಲೆ, ಅದು ಭೂತತ್ವ ಅಂತ ಕರೀತಾರೆ. ಎಲ್ಲರೂ ಸಂಕ್ರಾಂತಿ ಸಂಕ್ರಾಂತಿ ಅಂತಾರೆ, ಸಂಕ್ರಾಂತಿ ಅಲ್ಲ ಸಂಕ್ರಾಂತಿ ಅಂತ ಕರಿಬೇಕು ಅಂತ. ಇದು ಎಲ್ಲಿ ಬರುತ್ತೆ ಅಂದರೆ ವಿಷ್ಣು ಪುರಾಣದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಅದರಿಂದ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಸಂಕ್ರಾಂತಿ ಅಂದರೆ ನಮ್ಮ ಕಷ್ಟಗಳ ದುರಿತಗಳನ್ನೆಲ್ಲ ನಾಶ ಮಾಡಿ ಭಗವಂತನನ್ನು ನೋಡುವಂಥ, ಭಗವಂತನ ಕಡೆ ಮನಸ್ಸು ಕೊಡುವಂಥ ವಿಶೇಷವಾದಂಥ ಕ್ರಿಯೆ ಕ್ರಾಂತಿಗೆ ಸಂಕ್ರಾಂತಿ ಅಂತ ಕರೀತಾರೆ. ಗುರುಗಳೇ, ಈ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳೇನು ಗುರುಗಳೇ? ವಿಶೇಷಪ್ಪ ಏನಂದರೆ ನೋಡಿ, ಸೂರ್ಯ ಪ್ರತಿ ರಾಶಿಗೂ ಒಂದೊಂದ್ಸಲ ಹೋಗಿ ಬರ್ತಾನೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ, ಈ 12 ರಾಶಿಗೂ ಒಂದೊಂದು ತಿಂಗಳು ಸೂರ್ಯ ಪ್ರವೇಶ ಮಾಡ್ಕೊಂಡು ಬರ್ತಾನೆ. ಮೇಷರಾಶಿಲಿ ಒಂದು ತಿಂಗಳು ಇರ್ತಾನೆ, ಅಲ್ಲಿಂದ ವೃಷಭಕ್ಕೆ ಬರ್ತಾನೆ. ಈಗ ಸೂರ್ಯ ಒಂದೊಂದು ರಾಶಿಲಿ ಒಂದೊಂದು ತಿಂಗಳು ವಾಸ ಮಾಡ್ತಾನೆ, ಅದಕ್ಕೆ ಪ್ರತಿ ತಿಂಗಳು ಸಂಕ್ರಮಣ ಇರ್ತದೆ, ಪ್ರತಿ ತಿಂಗಳು ಸಂಕ್ರಮಣ ಇರ್ತದೆ. ಈಗ ಮೇಷ ಬಂದರೆ ಮೇಷ ಸಂಕ್ರಮಣ, ಮಿಥುನಾಗ ಬಂದರೆ ಮಿಥುನ ಸಂಕ್ರಮಣ, ಕನ್ಯಾಗೆ ಬಂದರೆ ಕನ್ಯಾ ಸಂಕ್ರಮಣ, ಸಿಂಹ ರಾಶಿಗೆ ಬಂದಾಗ ಸಿಂಹ ಸಂಕ್ರಮಣ, ಕಟಕಕ್ಕೆ ಬಂದಾಗ ಕಟಕ ಸಂಕ್ರಮಣ ಅಂತಾರೆ. ಇಲ್ಲಿ ಕಟಕದಿಂದ ಧನುರಾಶಿಗೆ ಬರಬೇಕಾದ್ರೆ 6 ತಿಂಗಳು ತಗೊಳ್ತಾನೆ ಸೂರ್ಯ. 6 ತಿಂಗಳು ಅಂದರೆ ದಕ್ಷಿಣಾಭಿಮುಖವಾಗಿ ಬಂದು ಧನುರಾಶಿಗೆ ಬಂದು ನಿಂತ್ಕೊಳ್ತಾನೆ ಸೂರ್ಯ. ಆಗ ದೇವತೆಗಳಿಗೆಲ್ಲ ರಾತ್ರಿ ಅದು.
ಯಾವಾಗ ಸೂರ್ಯ ಕಟಕ ರಾಶಿಯಿಂದ ಧನುರಾಶಿಗೆ ಬರ್ತಾನೋ ದೇವತೆಗಳೆಲ್ಲ ರಾತ್ರಿಯಲ್ಲಿ ಇರ್ತಾರಂತೆ ಮಲಗಿರ್ತಾರಂತೆ ಅದು ಬಹಳ ಶೀಘ್ರಗತಿಯಲ್ಲಿ ಬರ್ತಾ ಇರ್ತಾನೆ ಸೂರ್ಯ ಅವರೋಹಣ ಅಂದ್ರೆ ನಾವು ಏನು ಮಾಡಿದ್ರೂ ಡೌನ್ ಆಗ್ತಿರ್ತದೆ ಬಿಸಿನೆಸ್ ಮಾಡಿದ್ರೂ ಡೌನ್ ಒಂದೇ ಓದೋದಲ್ಲೂ ಡೌನ್ ಎಲ್ಲದರಲ್ಲೂ ಡೌನ್ ಆಗ್ತಿರ್ತದೆ ಈ ದಕ್ಷಿಣಾಯನ ಕಟಕ ರಾಶಿಯಿಂದ ಧನುರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಿರ್ತಾನಲ್ಲ ಅದು ಬಹಳ ಫಾಸ್ಟ್ ಆಗಿ ಬರ್ತಿರ್ತಾನೆ ಅದಕ್ಕೆ ರಾತ್ರಿ ಜಾಸ್ತಿ ಆದರೆ ಇಲ್ಲಿ ಸೂರ್ಯ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹೊರಡುತ್ತಾನೆ ಇವತ್ತಿನಿಂದ ಯಾವಾಗ ಪ್ರತಿ ರಾಶಿಗೂ ಸಂಕ್ರಮಣ ಆಗ್ತಿರ್ತದೆ ಆದಿಲ್ಲಿ ಏನು ವಿಶೇಷತೆ ಸ್ಪೆಷಾಲಿಟಿ ಅಂತ ಅಂದ್ರೆ ಸೂರ್ಯ ಉತ್ತರಾಭಿಮುಖವಾಗಿ ಮಂದಗತಿಯಲ್ಲಿ ನಿಧಾನಕ್ಕೆ ಚಲಿಸ್ತಾನೆ ನೆಕ್ಸ್ಟ್ ಕಟಕ ಬರೋವರೆಗೂ ಆಗ ದೇವತೆಗಳಿಗೆಲ್ಲ ಹಗಲು ಹಗಲು ಅಂದ್ರೆ ಡೇ ಈ ಸಂದರ್ಭದಲ್ಲಿ ಮದುವೆ ಉಪನಯನ ಅಂದರೆ ಮುಂಜಿ ಬರ್ತಡೆ ಅಂದರೆ ಏನೋ ಒಳ್ಳೆ ಶುಭ ಕಾರ್ಯಗಳನ್ನು ಮಾಡ್ಬೋದು ಇವತ್ತಿನಿಂದ ದಕ್ಷಿಣಾಯನವರೆಗೂ ಇವತ್ತಿನಿಂದ ದಕ್ಷಿಣಾಯನವರೆಗೂ ಶುಭ ಕಾರ್ಯಗಳನ್ನು ಮಾಡ್ಬೋದು ಒಂದು ಎರಡನೇದು ಏನು ವಿಶೇಷ ಅಂತ ಅಂದರೆ ಇವತ್ತು ಸೂರ್ಯ ಉತ್ತರಾಭಿಮುಖವಾಗಿ ಪ್ರವೇಶನ್ನು ಹೋಗ್ತಾನೆ ಅವನು ಅಂದರೆ ಚಲಿಸ್ತಾನೆ ನಿಧಾನಕ್ಕೆ ಭಾಳ ನಿಧಾನವಾಗಿ ಚಲಿಸ್ತಾನೆ ಮಂದಗತಿಯಲ್ಲಿ ಆದ್ದರಿಂದ ಹಗಲು ಜಾಸ್ತಿ ಈಗ ದೇವತೆಗಳೆಲ್ಲ ಎಚ್ಚರಾಗಿರ್ತಾರೆ ಆರು ತಿಂಗಳು ದೇವತೆಗಳು ಎಚ್ಚರಾಗಿದ್ದರೆ ಉತ್ತರಾಯಣ ಕಾಲದಲ್ಲಿ ದಕ್ಷಿಣಾಯಣ ಕಾಲದಲ್ಲಿ ದೇವತೆಗಳೆಲ್ಲ ರಾತ್ರಿ ಅವರು ಮಲಗಿರ್ತಾರೆ ಆದ್ದರಿಂದ ಉತ್ತರಾಯಣ ಕಾಲದಲ್ಲಿ ಭಾಳ ವಿಶೇಷ ಅಂದರೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಒಂದು ಸಂಧಿ ಕಾಲ ಆ ಪರ್ವಕಾಲಕ್ಕೆ ಸಂಕ್ರಮಣ ಯಾವುದು ಮಕರ ರಾಶಿಗೆ ಬರೋದ್ರಿಂದ ಅದೇ ವಿಶೇಷ ಅಂದರೆ ಉತ್ತರಾಭಿಮುಖವಾಗಿ ಹೊರಡ್ತಾ ಇದ್ದಾನೆ ಅದೇ ಇಷ್ಟೇ ವಿಶೇಷ ಗುರುಗಳೇ ಬೇರೆ ರಾಶಿಗಿಂತ ಮಕರ ರಾಶಿಗೆ ಏನು ವಿಶೇಷತೆ ಇದೆ ಮಕರ ರಾಶಿ ಎಲ್ಲ ರಾಶಿ ಥರ ಅದು ಒಂದು ರಾಶಿ ಆದರೆ ಏನಂದರೆ ಸೂರ್ಯನ ಮಗನ ರಾಶಿ ಸೂರ್ಯನಿಗೆ ಮಗ ಯಾರು ಶನಿ ಶನಿಗೆ ತಂದೆ ಯಾರು ಸೂರ್ಯ ಇವತ್ತು ಸೂರ್ಯ ಮಗನ ಮನೆಗೆ ಹೇಳ್ದೇ ತಾನೇ ಬರ್ತಿರುವಂಥ ದಿವಸ ಸಂಕ್ರಮಣದಲ್ಲಿ ಸೂರ್ಯ ತನ್ನ ಮಗನ ಮನೆಗೆ ಮಕರ ರಾಶಿಗೆ ಮಗನನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾನೆ ಮಕರ ರಾಶಿ ವಿಷ್ಣು ರಾಶಿ ಅಂತ ಕರೀತಾರೆ ವಿಷ್ಣು ರಾಶಿ ಅಂತ ಯಾಕೆ ಕರೀತಾರೆ ಉತ್ತರಾಷಾಢ ಎರಡು ಮೂರು ನಾಲ್ಕು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದದಲ್ಲಿರುವಂಥ ಒಂದು ರಾಶಿ ಇದು ಶ್ರವಣ ನಕ್ಷತ್ರ ಚಂದ್ರಂದು ಉತ್ತರಾಷಾಢ ಸೂರ್ಯಗ್ರಹದ ನಕ್ಷತ್ರ ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ ಆದ್ದರಿಂದ ಇದಕ್ಕೆ ವಿಷ್ಣು ರಾಶಿ ಅಂತ ಕರೀತಾರೆ ಆದ್ದರಿಂದ ಭಗವಾನ್ ಮಹಾವಿಷ್ಣು ಸೂರ್ಯನಾರಾಯಣ ಇವತ್ತು ವಿಷ್ಣು ರಾಶಿಗೆ ಬರ್ತಿರೋದು ಭಾಳ ವಿಶೇಷ ಆದರೆ ಬೇರೆ ರಾಶಿಯಲ್ಲ ವಿಷ್ಣು ರಾಶಿಯಲ್ಲ ಆದ್ದರಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಯಾಕೆ ಮಾಡ್ತಾನೆ ಅಂದರೆ ಸ್ವಂತ ಮಗನ ಮನೆಗೆ ಬರ್ತಾ ಇದ್ದಾನೆ ಅದು ವಿಷ್ಣು ರಾಶಿ ಅಲ್ಲಿ ಚಂದ್ರನೂ ಇದ್ದಾನೆ ಕುಜನೂ ಇದ್ದಾನೆ ಜೊತೆ ಸೂರ್ಯನ ನಕ್ಷತ್ರ ಕೂಡ ಅದರಲ್ಲಿರೋದ್ರಿಂದ ಭಾಳ ವಿಶೇಷವಾದಂಥ ರಾಶಿ ಅದಕ್ಕೆ ಮಕರ ರಾಶಿಗೆ ಸೂರ್ಯ ಬಂದಾಗ ಮಕರ ಸಂಕ್ರಮಣವನ್ನು ಮಾಡಬೇಕು ಅಂತ ಹೇಳುತ್ತೆ ಗುರುಗಳೇ ಈ ಹಬ್ಬನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಹಾಗಿದ್ರೆ ಬೇರೆ ರಾಶಿಗಿಂತ ಮಕರ ರಾಶಿ ಇರೋರಿಗೇನಾದರೂ ವಿಶೇಷತೆ ಇದೆಯಾ ಗುರುಗಳೇ ಈ ಹಬ್ಬ ಯಾವಾಗ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗ್ತಾರೋ ಪ್ರಕೃತಿನಲ್ಲಿ ಒಂದು ವಿಶೇಷವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಏಕೆಂದರೆ ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದದಲ್ಲಿರುವಂಥ ಈ ರಾಶಿ ಸೂರ್ಯ ಉಷ್ಣವನ್ನು ಸೃಷ್ಟಿ ಮಾಡುವಂಥದ್ದು ಭಾಳ ಹೀಟು ಸೂರ್ಯ ಚಂದ್ರ ಶ್ರವಣ ನಕ್ಷತ್ರದಲ್ಲಿದ್ದಾನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ಚಂದ್ರಂದು ಚಂದ್ರ ಅವಾಲು ತಂಪು ಮಾಡ್ತಾನೆ ಕುಜ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದ ಈ ರಾಶಿ ಇರೋದ್ರಿಂದ ಕುಜ ಬೆಂಕಿ ಸೂರ್ಯ ಉಷ್ಣವನ್ನು ಕೊಟ್ಟರೆ ಕುಜ ಬೆಂಕಿಯನ್ನು ಕೊಡ್ತಾನೆ ಚಂದ್ರ ತಾಪ ತಣ್ಣಗೆ ಮಾಡ್ತಾನೆ ಆದ್ದರಿಂದ ಉಷ್ಣ ಮತ್ತು ಚಳಿ ಶೀತ ಎರಡೂ ಸೇರಿದಾಗ ಪ್ರಕೃತಿಯಲ್ಲಿ ಏನಾಗುತ್ತಂದರೆ ಹಲವಾರು ಬದಲಾವಣೆಗಳಾಗತ್ತೆ ಅದೇ ಕುಜ ಬೆಂಕಿ ಸೂರ್ಯನೂ ಉಷ್ಣ ಎರಡೂ ಸೇರಿದಾಗ ಪ್ರಕೃತಿಯಲ್ಲಿ ಭೂಕಂಪಗಳು ಸುನಾಮಿಗಳು ಬೆಂಕಿ ಅವಘಡಗಳು ಎಲ್ಲ ಜಾಸ್ತಿ ಆಗುತ್ತೆ ಇದು ಪ್ರಕೃತಿಯಲ್ಲಿ ಇವತ್ತಿನಿಂದ ಸ್ವಲ್ಪ ಬಿಸಿ ಇಷ್ಟು ದಿವಸ ತುಂಬ ಚಳಿ ಇತ್ತು ಬೆಳಗ್ಗೆ ಧನುರ್ಮಾಸ ಯಾಕೆಂದರೆ ಧನುರ್ಮಾಸ ಸೂರ್ಯ ಇದ್ದ ಧನುರ್ಮಾಸ ಮನುಷ್ಯ ಏನು ಮಾಡ್ತಾನೆ ಒಳ್ಳೆ ಬಿಲ್ಲಿನ ಆಕಾರದಲ್ಲಿ ಧನುರ್ ಆಕಾರದಲ್ಲಿ ಮುದುರ್ಕೊಂಡು ಮಲ್ಕೋತಾನೆ ಇವತ್ತಿನಿಂದ ಬೆಡ್ಶೀಟು ಬೇಡ ಏನೂ ಬೇಡ ಆರಾಮಾಗಿ ಮಲಗ್ತಾನೆ ಸ್ಟ್ರೈಟಾಗಿ ಮಲಗ್ತಾನೆ ಯಾಕೆಂದರೆ ಅವು ತುಂಬ ಕೊರೆಯೋ ಚಳಿ ಯಾವಾಗ ಸೂರ್ಯ ಮಕರ ರಾಶಿ ಬಂದ ಬಿಸಿಲು ಜಾಸ್ತಿ ಆಯಿತು ಇನ್ಮೇಲೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಉಷ್ಣ ಜಾಸ್ತಿ ಪ್ರಕೃತಿಯಲ್ಲಿ
ಕುಡಿಯೋ ನೀರು ಸಿಗದೇ ಇರ್ಬೋದು, ವಿಪರೀತವಾದ ಹೀಟ್ ಜಾಸ್ತಿಯಾಗಿ ಏನು ಎಲ್ಲ ಸನ್ಬರ್ನ್ ಆಗೋದು, ಪ್ರಕೃತಿನಲ್ಲಿ ಮರ ಗಿಡಗಳೆಲ್ಲ ಅದಕ್ಕದಾಗ ಹತ್ಕೊಳ್ಳೋದು ಎಲ್ಲ ಶುರುವಾಗುತ್ತೆ. ಅಂದರೆ ಇನ್ನು ಹೇಳೋದಾದರೆ ಬೆಂಕಿ ಮತ್ತು ಉಷ್ಣಶಯದಾಗ ಬೇಸಿಗೆ ಕಾಲ ಶುರುವಾಯಿತು ಪ್ರಕೃತಿನಲ್ಲಿ. ಆದರೆ ಒಬ್ಬ ಮನುಷ್ಯನ ಮೇಲೆ, ಇದು ಪ್ರಕೃತಿಲಾಗುವಂಥದ್ದು, ಒಬ್ಬ ಮನುಷ್ಯನ ಮೇಲೆ ಬರುವಂಥ ಪರಿಣಾಮ ಏನು ಮಕರ ಸಂಕ್ರಾಂತಿಯಿಂದ ಅಂದರೆ, ಇವಾಗಿನಿಂದ ಯಾರು ಉತ್ತರಾಯಣದಲ್ಲಿ ಉಡ್ತಾರೋ ಅವ್ರು ಬಹಳ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಪುರಾಣಗಳ ಉಲ್ಲೇಖನ ಮಾಡಿರುವಂಥದ್ದು. ಇವತ್ತು ಯಾರು ಸಾಯ್ತಾರೋ ಉತ್ತರಾಯಣ ಕಾಲದಲ್ಲಿ ಯಾರು ಸಾಯ್ತಾರೋ ಅವ್ರಿಗೆ ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಭೀಷ್ಮ ಪಿತಾಮಹರು ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗಿದ್ದೇ ತಕ್ಷಣ ತನ್ನ ದೇಹವನ್ನು ಬಿಟ್ಬಿಡ್ತಾರೆ. ಕುರುಕ್ಷೇತ್ರ ಯುದ್ಧಭೂಮಿನಲ್ಲಿ ಭೀಷ್ಮ ಪಿತಾಮಹರು ಆ ಬಿಲ್ಲುಗಳ ಮಂಚದ ಮೇಲೆ ಮಲಗಿರ್ತಾರೆ. ಯಾತಕ್ಕೆ ಮಲಗಿರ್ತಾರೆ ಅಂದರೆ, ದಕ್ಷಿಣಾಯನ ಕಳೀಲಿ, ಉತ್ತರಾಯಣ ಬರಲಿ, ಉತ್ತರಾಯಣ ಬರಲಿ ಅಂತ ಕಾತಿರ್ತಾರೆ. ಯಾವಾಗ ಉತ್ತರಾಯಣ ಪ್ರಾರಂಭ ಆಯಿತು, ಶನಿ ರಾಶಿಗೆ ಅಂದರೆ ಮಕರ ರಾಶಿಗೆ ಸೂರ್ಯ ಯಾವಾಗ ಬಂದ, ಆಗ ಅವರು ದೇಹ ಬಿಡ್ತಾರೆ. ಅಲ್ಲಿಗೆ ಅರ್ಥ, ಇಷ್ಟು ದಿವಸ ನಾನು ಭಾಳಷ್ಟು ಯುದ್ಧಗಳು ಮಾಡಿಸಿದ್ದೆ, ಅನ್ಯಾಯ ಮಾಡಿದ್ದೆ, ರಾಜಕೀಯ ಕ್ಷೇತ್ರದಲ್ಲಿ ಮೋಸ ಮಾಡಿದ್ದೆ, ಪಾಂಡವರಿಗೆಲ್ಲ ಏನೇನು ತಪ್ಪು ಮಾಡಿದ್ನೋ ಅದೆಲ್ಲ ನಾಶ ಆಗಬೇಕು ಅಂತಂದರೆ ಉತ್ತರಾಯಣದಲ್ಲಿ ಪ್ರಾಣ ಬಿಡಬೇಕು ಅಂತ. ಅದರಿಂದ ಇವತ್ತು ಯಾರ್ಯಾರು ಪ್ರಾಣ ಬಿಡ್ತಾರೋ ಸಂಕ್ರಮಣ ದಿವಸ, ಅವ್ರು ಎಂಥ ಮಹಾಪಾಪ ಮಾಡಿದರೂ ಕೂಡ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಗರುಡ ಪುರಾಣದಲ್ಲೂ ಇದೆ, ವಿಷ್ಣು ಪುರಾಣದಲ್ಲೂ ಉಲ್ಲೇಖನ ಇದೆ. ಇದು ಒಂದು, ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಮನುಷ್ಯನ ಶರೀರದಲ್ಲಿ ಯಾವಾಗ ಉಷ್ಣ ಜಾಸ್ತಿ ಆಯಿತು, ಈ ಚಳಿಗೆಲ್ಲ ಕೆಲವು ಮೂಳೆ ರೋಗ ಇರ್ತದೆ, ಮಂಡಿ ನೋವು, ಕಾಲು ನೋವು, ಆರ್ಥೋರ್ಯಾಟಿಸು, ರೊಮಟರ್ ಆರ್ಥೋರ್ಯಾಟಿಸು, ಈ ಥರ ಎಲ್ಲ ಸಂಧಿವಾತ ಎಲ್ಲ, ಯಾಕೆಂದರೆ ತುಂಬ ಕೊರೆಯೋ ಚಳಿ, ಮನೆ ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಅವಾಗೆಲ್ಲ ನೋವು ಜಾಸ್ತಿ ಇರ್ತದೆ. ಇವಾಗ ದೇಹದಲ್ಲಿ ಈ ಚಳಿ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಆದಾಗಿಂದ ನಮ್ಮ ಬೆರಳಲ್ಲಿರ್ತಕ್ಕಂಥ ಜಾಯಿಂಟ್ಸಲ್ಲಿರತಕ್ಕಂಥ ಲಿಗಮೆಂಟ್ಸಲ್ಲಿರತಕ್ಕಂಥ ಎಲ್ಲ ಯೂರಿಕ್ ಆ್ಯಸಿಡ್ ಮೆಲ್ಟ್ ಆಗುತ್ತೆ ಈ ಉಷ್ಣಕ್ಕೆ, ಈ ಈ ತಾಪಕ್ಕೆ. ದೇಹದಲ್ಲಿ ಒಂದು ಹೊಸ ಕ್ರಾಂತಿ ಆಯಿತು, ಅಂದರೆ ಆರೋಗ್ಯ ಜಾಸ್ತಿ ಆಯಿತು. ಇನ್ನೊಂದೇನಪ್ಪ ಅಂತಂದರೆ, ಮನಸ್ಸಿಗೆ ಒಂದು ರೀತಿ ವಿಶೇಷವಾದಂಥ ಎಲ್ಲ ಎಲೆಗಳಲ್ಲಿ ಉದುರುತ್ತೆ, ಹೂಗಳಲ್ಲಿ ಉದುರುತ್ತೆ, ಎಲ್ಲ ಹೊಸ ಹೊಸ ಚಿಗುರುಕೊಳ್ಳುತ್ತೆ, ಎಲ್ಲ ಪ್ರಕೃತಿಯಿಂದ ಒಂದು ಹೊಸ ಬದಲಾವಣೆ ಆಗುತ್ತೆ. ಈ ಬದಲಾವಣೆ ಮನಸ್ಸಿಗೆ ಒಂದು ಸುಖ ಕೊಡುವಂಥದ್ದು. ಆದ್ದರಿಂದ ಮನಸ್ಸಿಗೆ ಪ್ರಕೃತಿಯಿಂದ ಸುಖ, ಮನಸ್ಸಿನಲ್ಲಿ ಉತ್ತರಾಯಣ ಕಾಲದಲ್ಲಿ ಜಪ ತಪ ಸಿದ್ಧಿ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಕಾಲ, ದೇಹದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ, ಮೂರನೇದು ಆತ್ಮಶುದ್ಧಿ ಆಗತ್ತೆ. ಯಾವ ರೀತಿ ಈ ಮಕರ ಸಂಕ್ರಮಣಕ್ಕೆ ಅಂದರೆ ಮಕರ ರಾಶಿಗೆ ಸೂರ್ಯ ಬಂದಾಗ ನಾವು ಏನೇ ಒಳ್ಳೆ ಕೆಲಸ ಮಾಡಿಕೊಂಡು ಆಯಾ ಕೆಲಸಕ್ಕೆ ತಕ್ಕಂತೆ ಪುಣ್ಯ ಪ್ರಾಪ್ತಿ ಆಗ್ತದೆ, ಇದೇ ದೊಡ್ಡ ವಿಶೇಷವಾದಂಥ ಸ್ಪಿರಿಚುವಲ್ ಬದಲಾವಣೆ. ಸೈಂಟಿಫಿಕ್ಕಾಗಿ ನೋಡಿದಾಗ ಪ್ರಕೃತಿಯಲ್ಲಿ ಹೀಟ್ ಜಾಸ್ತಿಯಾಗಿ ನಮ್ಮಲ್ಲಿ ವೈರಸ್ ಎಲ್ಲ ನಾಶ ಆಗುತ್ತೆ, ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ. ಯಾಕೆಂದರೆ ಸೂರ್ಯನೂ ಉಷ್ಣ, ಕುಜ ಬೆಂಕಿ, ಬೆಂಕಿ ಜೊತೆಗೆ ಇನ್ನೂ ಹೀಟ್ ಜಾಸ್ತಿ ಆದಾಗ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ರೋಟೋಜುವಾ ಇವೆಲ್ಲ ಸತ್ತೋಗುತ್ತೆ. ಮತ್ತು ಆರೋಗ್ಯದಲ್ಲಿ ಹೆಚ್ಚೆಚ್ಚಿಗೆ ಇಷ್ಟು ದಿವಸ ನಡೆಯೋಕ್ಕೆ ಚಳಿ ಚಳಿ ಅಂತಿದ್ದವ್ರಿಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ, ಪಾ ಚಳಿ ಮುಟ್ಟಕ್ಕಾಗಲ್ಲ ನೀರು ಅಂತಾರೆ, ನನಗೆ ನಡೆಯೋಕ್ಕಾಗಲ್ಲ ಮಂಡಿ ನೋವು, ಕಾಲು ನೋವು ಅಂತಾರೆ. ಈಗ ಬಿಸಿಲು ಜಾಸ್ತಿ ಆಗೋದ್ರಿಂದ, ಯಾಕೆಂದರೆ ಉತ್ತರಾಷಾಢದಲ್ಲಿ ಎರಡು ಮೂರು ನಾಲ್ಕನೇ ಪಾದದವ್ರಿಗೆಲ್ಲ ಇವತ್ತು ಭಾಳ ಚೆನ್ನಾಗಿ ಆರೋಗ್ಯ ಸಿಗುತ್ತೆ. ಯಾಕೆಂದರೆ ವಿಷ್ಣು ಸೂರ್ಯ ವಿಷ್ಣು ನಕ್ಷತ್ರ, ಶ್ರವಣ ನಕ್ಷತ್ರನೂ ಕೂಡ ಚಂದ್ರನದಾದ್ದರಿಂದ, ಕುಜ ಧನಿಷ್ಠ ನಕ್ಷತ್ರ, ಹೀಗಾಗಿ ಈ ಮೂರು ಕಾಂಬಿನೇಷನ್ ಪ್ರಕೃತಿಯಲ್ಲಿ ಎಲ್ಲರಿಗೂ ಆರೋಗ್ಯ ಜಾಸ್ತಿ ಆಗುತ್ತೆ, ಕ್ರೋನಿಕ್ ಡಿಸೀಸ್ ಎಲ್ಲ ಇವಾಗ ಕಮ್ಮಿ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಆಗುತ್ತೆ, ಆಟ ಪಾಠಗಳಲ್ಲಿ ಓದೋದಲ್ಲಿ ಎಲ್ಲಾದರೂ ಪ್ರಕೃತಿಯಲ್ಲಿ ಎಲ್ಲ ಕಡೆ ಬದಲಾವಣೆ ಆಗುತ್ತೆ. ಇದೇ ದೊಡ್ಡ ಕ್ರಾಂತಿ, ಇದೇ ಸಂಕ್ರಾಂತಿ. ಗುರುಗಳೇ, ಸಂಕ್ರಾಂತಿ ಹಬ್ಬನ ಭೋಗಿ ಹಬ್ಬ ಅಂತ ಕರೀತಾರೆ, ಯಾಕೆ ಗುರುಗಳೇ? ಸುಖಗಳನ್ನು ಪಡೆಯುವುದಕ್ಕೆ ಭೋಗಿ ಅಂತಾರೆ. ಕಾರ್ ತಗೊಳ್ಳೋದೊಂದು ಯೋಗ, ಮನೆ ಕಟ್ಟೋದೊಂದು ಯೋಗ, ಆಮೇಲೆ ಮದುವೆ ಮಾಡ್ಕೊಳ್ಳೋದೊಂದು ಯೋಗ, ಸಂತಾನೋತ್ಪತ್ತಿ ಆಗೋದೊಂದು ಯೋಗ, ಪ್ರಮೋಷನ್ ತಗೊಳ್ಳೋದು, ಜಾಬ್ ಸೇರ್ಕೊಳ್ಳೋದು, ಏನೋ ಒಂದು ಹೊಸ ಹೊಸ ಉತ್ತರಾಯಣ ಕಾಲದಲ್ಲಿ ಹೊಸ ಹೊಸ ಹರುಷಗಳನ್ನು, ಮುಂದೆ ಹೋಗ್ತಾ ಹೋಗ್ತಾ ಯುಗಾದಿ ಬೇರೆ ಬಂದುಬಿಡುತ್ತೆ, ಹೀಗೆ ಹೊಸ ಭೋಗಗಳನ್ನು ನಾವು ಅನುಭವಿಸುವಂಥ ಕಾಲ ಈ ಆರು ತಿಂಗಳು ಉತ್ತರಾಯಣದಲ್ಲಿ. ಆದ್ದರಿಂದ ಈ ಒಬ್ಬ ಮನುಷ್ಯ ಭೋಗಗಳನ್ನು ಅನುಭವಿಸೋದ್ರಿಂದ ಇದಕ್ಕೆ ಭೋಗಿ ಹಬ್ಬ ಅಂತ ಕರೀತಾರೆ. ಅದರಿಂದ ಸಂಕ್ರಾಂತಿ ಒಂದು ಭೋಗಿ ಹಬ್ಬ ಅಂದರೆ ಇವತ್ತೆಲ್ಲದರಲ್ಲೂ ಒಂದು ರೀತಿ ಸುಖಗಳನ್ನು ಅನುಭವಿಸುವಂಥದ್ದು. ಯಾಕೆಂದರೆ ಸೂರ್ಯ ತನ್ನ ಮಗನ ಮನೆಗೆ ಹೋಗ್ತಿದ್ದಾನೆ, ಮಕರ ರಾಶಿಗೆ ಹೋಗ್ತಿದ್ದಾನೆ, ಶನಿ ಜೊತೆ ಸೇರ್ತಿದ್ದಾನೆ. ಸೂರ್ಯನಿಗೂ ಶನಿಗೂ ಆಗಿ ಬರೋದೇ ಇಲ್ಲ, ಅಪ್ಪ ಮಕ್ಕಳು ಇಬ್ಬರು ತುಂಬ ದ್ವೇಷ ಅಸೂಯೆ. ಆದರೂ ಕೂಡ ಇವತ್ತು ತನ್ನ ಮಗನ ನೋಡಲಿಕ್ಕೆ ಸೂರ್ಯ ಮಕರ ರಾಶಿಗೆ ಹೋಗ್ತಿದ್ದಾನೆ, ಶನಿ ನೋಡೋಕ್ಕೆ ಹೋಗ್ತಿದ್ದಾನೆ. ಶನಿ ಕಂಡ್ರೆ ಸೂರ್ಯನಿಗಾಗಲ್ಲ, ಸೂರ್ಯನ ಕಂಡ್ರೆ ಶನಿಗಾಗಲ್ಲ.
ಹೀಗಾಗಿ ಆದರೂ ಕೂಡ ಅವರ ಮನೆಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ ಇವತ್ತು ಸೂರ್ಯ ಭಗವಾನ್. ಹೀಗಾಗಿ ಏನಾಗುತ್ತೆ ಅಂದರೆ ಒಂದು ರೀತಿ ಭೋಗಗಳನ್ನು ಪ್ರಾಪ್ತಿ ಮಾಡ್ತಾನೆ. ಅಪ್ಪ ಮಗ ಇಬ್ಬರು ಸೇರಿಕೊಂಡ್ರೆ ಕಚ್ಚಾಡಲ್ಲ. ಇಲ್ಲಿ ಒಂದು ತಿಂಗಳು ಸೂರ್ಯ ಮಗನ ಜೊತೆಲಿ ಆರಾಮಾಗಿರ್ತಾನೆ. ಮಗ ಉಪಚಾರ ಮಾಡ್ತಾನೋ ಆರೈಸ್ತಾನೋ ಊಟ ಕೊಡ್ತಾನೋ ತಿಂಡಿ ಕೊಡ್ತಾನೋ ಸತ್ಕರಿಸ್ತಾನೋ ಏನು ಗೊತ್ತಿಲ್ಲ. ಒಂದು 30 ದಿವಸ ಸೂರ್ಯ ತನ್ನ ಮಗನ ಮನೆಯಲ್ಲೇ ವಾಸ ಮಾಡ್ತಾನೆ. ಆದ್ದರಿಂದ ಶನಿ ಜೊತೆಗೆ ತಂದೆ ಇದ್ದಾಗ ಅಂದರೆ ಶನಿ ಸೂರ್ಯ ಇಬ್ಬರು ಜೊತೆಲಿ ಇದ್ದಾಗ ಈ ಒಂದು ಸಂಯೋಗದಲ್ಲಿ ಸಂಧಿ ಕಾಲದಲ್ಲಿ ಎಲ್ರಿಗೂ ಭಾಳ ಸುಖ ಶಾಂತಿಯನ್ನು ಕೊಡ್ತಾನೆ. ಅದೇ ಈ ಒಂದು ವಿಶೇಷ ಈ ಮಕರ ಸಂಕ್ರಾಂತಿ. ಗುರುಗಳೇ, ಸಂಕ್ರಾಂತಿ ಹಬ್ಬಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ. ಇದರ ಪೌರಾಣಿಕ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡ್ತೀರಾ ಗುರುಗಳೇ? ಈ ಹಬ್ಬಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಯಾಕೆಂದರೆ ಇದು ಕಲಿಯುಗದಲ್ಲಿ ಬಂದಿದ್ದ ಅನ್ನಲ್ಲ ಹಬ್ಬ ಇದು. ಅಂದರೆ ಬಲಿ ಚಕ್ರವರ್ತಿಯನ್ನು ಭಗವಾನ್ ಮಹಾವಿಷ್ಣು ವಾಮನ ಅವತಾರದಲ್ಲಿ ಅಂದರೆ ಕುಳ್ಳನ ಅವತಾರ ಧರಿಸಿ ಬಂದು ಆ 3 ಅಡಿ ಜಾಗವನ್ನು ಕೇಳ್ತಾರೆ ದಾನ ಕೊಡು ಅಂಥೇಳಿ. ಆಗ ವಾಮನ ಅವತಾರ ಬಂದಂಥ ಭಗವಾನ್ ಮಹಾವಿಷ್ಣು ತನ್ನ ಪಾದವನ್ನು ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ಕಳಿಸ್ಬಿಡ್ತಾರೆ. ಆ ಪಾತಾಳಕ್ಕೆ ಕಳಿಸಿದ್ದು ಯಾವಾಗ ಗೊತ್ತಾ? ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಾಗ ಸಂದರ್ಭದಲ್ಲಿ, ಆ ಪರ್ವಕಾಲದಲ್ಲಿ, ಆ ಸಂಧಿ ಕಾಲದಲ್ಲಿ ಬಲಿಚಕ್ರವರ್ತಿಯನ್ನು ವಾಮನ ರೂಪದಲ್ಲಿ ಬಂದಂಥ ಭಗವಾನ್ ಮಹಾವಿಷ್ಣು ಪಾತಾಳಕ್ಕೆ ತುಳಿದಿದ್ದು ಸಂಕ್ರಾಂತಿ ಹಬ್ಬ ದಿನ ಅಂತ ಹೇಳ್ತಾರೆ. ಇದು ದಶಾವತಾರದಲ್ಲಿ ವಿಷ್ಣು ಪುರಾಣದಲ್ಲಿ ವಾಮನಾವತಾರದಲ್ಲಿ ಬರುವಂಥ ಒಂದು ಹಿನ್ನೆಲೆ, ಇದು ಪೌರಾಣಿಕ ಹಿನ್ನೆಲೆ. ಎರಡನೇದು ಹಿರಣ್ಯಾಕ್ಷ ಭೂದೇವಿಯನ್ನು ಹೆಂಗಾರು ಮಾಡಿ ಪಡಿಬೇಕು ಅಂಥೇಳಿ ಬಹಳ ಬಲತ್ಕಾರದಿಂದ ಭೂದೇವಿನ ವಶಪಡಿಸ್ಕೊಳಕ್ಕೆ ಹೋಗ್ತಾನೆ. ಆಗ ಭಗವಾನ್ ಮಹಾವಿಷ್ಣು ವರಹ ರೂಪ ತಾಳಿ ಹಂದಿ ರೂಪವನ್ನು ಧರಿಸಿ ಆ ಹಿರಣ್ಯಾಕ್ಷನನ್ನು ಸಾಯಿಸಿ ಭೂದೇವಿಗೆ ಬಿಡುಗಡೆ ಮಾಡಿದಂಥ ದಿನವೇ ಸಂಕ್ರಾಂತಿ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ಸಮಯದಲ್ಲಿ ವರಹ ಅವತಾರ ಆಯಿತು. ಅಂದಿಮುಖವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಸಾಯಿಸಿ ಆ ಮಹಾಲಕ್ಷ್ಮಿ ಭೂದೇವಿಯನ್ನು ಬಿಡುಗಡೆ ಮಾಡಿದ ಕಾಲವೇ ಸಂಕ್ರಾಂತಿ ಅಂತ ಇದು ವರಹಾವತಾರದಲ್ಲಿ ಹೇಳ್ತಾರೆ. ಭಗವಾನ್ ಮಹಾವಿಷ್ಣು ಅನಂತ ಅನ್ನೋ ಒಂದು ಸರ್ಪದ ಮೇಲೆ ಮಲಗಿ ಬ್ರಹ್ಮನಿಗೆ ದರ್ಶನ ಕೊಟ್ಟಿದ್ದು. ಅಂದರೆ ಬ್ರಹ್ಮನ ತನ್ನ ಒಕ್ಕಲಿಂದ ಸೃಷ್ಟಿ ಮಾಡಿದ ದಿನ ಸಂಕ್ರಾಂತಿ ಅಂತ ಹೇಳ್ತಾರೆ. ವಿಷ್ಣು ಏನು ಮಾಡ್ತಾನೆ, ಅನಂತ ಶಯನ ಅನಂತ ಅನ್ನೋ ಸರ್ಪದ ಮೇಲೆ ಮಲಗಿರುವಾಗ ತನ್ನ ಒಕ್ಕಲಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಯಾವಾಗ ಸೃಷ್ಟಿ ಮಾಡ್ದ? ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗೋ ಸಮಯದಲ್ಲಿ ಒಕ್ಕಲಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಅದೇ ಸಂಕ್ರಾಂತಿ ಅಂತ ಕರೀತಾರೆ. ಇದಕ್ಕಿಂತ ಇನ್ನು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಈ ಒಂದು ಕಲಿಯುಗದಲ್ಲಿ ಪ್ರಳಯ ಆಗಿದ್ದು ಕೂಡ ಸಂಕ್ರಾಂತಿ ಇಲ್ಲ ಅಂತಂದರೆ ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭ ಆಗಿದ್ದು ಕೂಡ ಈ ಸಂಕ್ರಮಣ ಸಮಯದಲ್ಲಿ ಅಂತಂದರೆ ಪ್ರಕೃತಿಯಲ್ಲಿ ಅವಘಡಗಳಾಗಿದ್ದು ಅನ್ನೋದೊಂದು ಕೂಡ ಒಂದು ವಿಚಾರವನ್ನು ಮಾಡ್ತಾರೆ. ಈ ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರುವಂಥ ಈ ಒಂದು ಹಬ್ಬ ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ ಇದು. ಅಲ್ಲಿಗೆ ಅರ್ಥ ವಾಮನಾವತಾರದಲ್ಲೂ ಸಂಕ್ರಾಂತಿ ಆಯಿತು, ವರಹ ಅವತಾರದಲ್ಲೂ ಸಂಕ್ರಾಂತಿ ಆಯಿತು, ಬ್ರಹ್ಮ ವಿಷ್ಣುನ ಹೊಕ್ಕಲಿಂದ ಹುಟ್ಟಿದ್ದೇ ಸಂಕ್ರಾಂತಿ ದಿನ. ಆದ್ದರಿಂದ ಈ ಎಲ್ಲ ಹಿನ್ನೆಲೆ ನೋಡಿದಾಗ ಈ ಹಬ್ಬಕ್ಕೆ ಭಾಳ ವಿಶೇಷವಾಗಿದೆ. ಗಣಪತಿ ಹುಟ್ಟಿದ್ದು ಗಣಪತಿ ಹಬ್ಬ, ಗೌರಿ ಬಂದಿದ್ದು ಗೌರಿ ಹಬ್ಬ ಅಂತೀವಿ ನಾವು. ಆದರೆ ಇಲ್ಲಿ ಸೂರ್ಯ ಮಕರ ರಾಶಿಗೆ ಪಾದಾರ್ಪಣೆ ಮಾಡಿದಾಗ ಆಗುವಂಥ ವಿಶೇಷ ಕ್ರಾಂತಿಗಳು, ಒಂದು ಮೊದಲನೇ ಕ್ರಾಂತಿ ವಾಮನಾವತಾರ, ಎರಡನೇ ಕ್ರಾಂತಿ ವರಹ ಅವತಾರ, ಇದು ಬ್ರಹ್ಮನ ಸೃಷ್ಟಿ, ಇದೆಲ್ಲ ಒಂದು ಜಗತ್ತಿನಲ್ಲಿ ಒಂದು ವೈಬ್ರೇಷನ್ ಬಿಟ್ಟಿರುವಂಥ ಒಂದು ದಿವಸ. ಆದ್ದರಿಂದ ಸೂರ್ಯ ಎಲ್ಲ ರಾಶಿಗೂ ಹೋಗ್ತಾನೆ, ಅಷ್ಟೇನು ವಿಶೇಷತೆ ಇಲ್ಲ. ಇಲ್ಲಿ ಸೂರ್ಯ ಯಾಕೆ ಮಕರ ರಾಶಿಗೆ ಬಂದರೆ ಸ್ವಂತ ತನ್ನ ಮಗನ ಮನೆಗೆ ಬಂದ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡಿಬಿಡ್ತಾನೆ. ಅದೇ ವಿಶೇಷತೆ, ಇನ್ನೇನು ಇಲ್ಲ ಇಲ್ಲಿ. ಎಲ್ಲ ರಾಶಿಲೂ ಏನು ವಿಶೇಷ ಅಂದರೆ ಇದೊಂದಲ್ಲ ಏನಪ್ಪ ಅಂದರೆ ಸೂರ್ಯ ಮಕರ ರಾಶಿ ಸ್ವಂತ ಅಪ್ಪ ಮಗನ ನೋಡೋಕ್ಕೆ ಬಂದ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ತಾನೆ. ಅದೇ ವೈಶಿಷ್ಟ್ಯತೆ. ಈ ವೈಶಿಷ್ಟ್ಯತೆಯಲ್ಲಿ ಬೇಕಾದಷ್ಟು ಅವತಾರಗಳಾಯಿತು, ಜಗತ್ತಿನಲ್ಲಿ ವಿಶೇಷವಾದಂಥ ಕ್ರಾಂತಿಗಳಾಯಿತು ಅನ್ನೋ ಒಂದು ಸಾಂಕೇತಿಕ ವೈಬ್ರೇಷನ್, ಆ ಒಂದು ದೈವತಾ ಶಕ್ತಿಯನ್ನು ತುಂಬಿರುವಂಥದ್ದೇ ಈ ಸಂಕ್ರಮಣ ಸಂಕ್ರಾಂತಿ ಅಂತ ಕರೀತಾರೆ. ತ್ರೇತಾಯುಗದಲ್ಲಿ ರಾಮ ಇದ್ದ,
ರಾಮನ ಹೆಂಡತಿ ಸೀತೆ ಸೀತೆನ ರಾವಣ ಅಪಹರಣ ಮಾಡಿಬಿಡ್ತಾನೆ ಲಂಕೆಗೆ ತಗೊಂಡು ಇಟ್ಕೊಂಡು ಬಿಡ್ತಾನೆ ಈಗ ಸೀತೆನ ಬಿಡಿಸ್ಕೊಂಡು ಬರಬೇಕು ಆದರೆ ರಾವಣ ಶಿವಭಕ್ತ ಶಿವನ ಪರಮ ಭಕ್ತ ಅವನಿಗೆ ಸಾವೆ ಇಲ್ಲ ಅಂತ ಹೇಳಿ ವರ ಕೊಟ್ಟಿರ್ತಾನೆ ಶಿವ ಆತ್ಮಲಿಂಗ ಕೊಡುವಾಗ ರಾಮನಿಗೆ ತುಂಬಾ ದುಃಖ ಆಗುತ್ತೆ ಚಿಂತೆ ಆಗುತ್ತೆ ನನ್ನ ಹೆಂಡತಿ ಕರ್ಕೊಂಡು ಬರಬೇಕು ಅಂದ್ರೆ ರಾವಣನ ಸಾಯಿಸಬೇಕು ರಾವಣನ ಸಾಯಿಸೋದು ಸುಲಭ ಅಲ್ಲ ಯಾಕೆಂದ್ರೆ ಅವನಿಗೆ ಸಾವೆ ಇಲ್ಲ ಚಿರಂಜೀವಿ ಅವನಿಗೆ ಶಿವನಿಂದ ಒಳ್ಳೆ ವರ ಪಡೆದುಬಿಟ್ಟಿದ್ದಾನೆ ಏನು ಮಾಡೋದು ಅಂತ ಚಿಂತಾಗ್ರಾಂತನಾಗಿದ್ದಾಗ ಅಗಸ್ತ್ಯ ಮುನಿಗಳು ಅಲ್ಲಿಗೆ ಬರ್ತಾರೆ ಅಗಸ್ತ್ಯರು ಬಂದ್ಬಿಟ್ಟು ಏನಪ್ಪ ರಾಮನ ಚಿಂತೆ ಪಡ್ತಿದ್ದೀಯಾ ಅಂತ ಕೇಳಿದಾಗ ಮುನಿಗಳೇ ನಾನು ನನ್ನ ಹೆಂಡತಿನ ಲಂಕದಿಂದ ಕರ್ಕೊಂಡು ಬರಬೇಕು ಲಂಕಾಪಟ್ಟಣದಿಂದ ಆದರೆ ರಾವಣ ಬಹಳ ವೀರ ಧೀರ ಶೂರ ಅವನನ್ನು ಹೆಂಗೆ ಸಾಯಿಸೋದು ಅವನು ಶಿವನ ವರ ಪಡೆದಿದ್ದಾನೆ ಚಿರಂಜೀವಿ ಅಂತ ಹೇಳಿದಾಗ ಅಗಸ್ತ್ಯ ಮುನಿಗಳು ಬಹಳಷ್ಟು ರಿಸರ್ಚ್ ಮಾಡ್ತಾರೆ ಅಧರ್ಮ ಆಗಿದೆ ರಾವಣ ಬೇರೆಯವರ ಹೆಂಡತಿನ ಕತ್ಕೊಂಡು ಹೋಗಿದ್ದಾನೆ ಇದು ತಪ್ಪು ಅವನ ಸಾಯಿಸಿ ನಿನ್ನ ಹೆಂಡತಿ ತರಬೇಕು ಅಂದಾದರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅಗಸ್ತ್ಯ ಋಷಿಗಳು ಅಗಸ್ತ್ಯ ಮುನಿಗಳು ಅವನಿಗೆ ಆದಿತ್ಯ ಹೃದಯಂ ಅನ್ನೋ ಒಂದು ಮಂತ್ರಗಳನ್ನು ಶ್ಲೋಕಗಳನ್ನು ಉಪದೇಶ ಮಾಡಿಬಿಡ್ತಾರೆ ಶ್ರೀರಾಮಚಂದ್ರನಿಗೆ ಯಾವಾಗ ಆದಿತ್ಯ ಹೃದಯವನ್ನು ಆ ಶ್ಲೋಕಗಳನ್ನು ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸರುಶೋಭಾನು ಸರ್ವರೇತಾ ದಿವಾಕರ ಅಂಥೇಳಿ ಒಂದು ಶ್ಲೋಕಗಳಿದೆ ಅದನ್ನು ಅಗಸ್ತ್ಯ ಮುನಿಗಳು ರಾಮನಿಗೆ ಉಪದೇಶ ಮಾಡ್ತಾರೆ ಯಾವಾಗ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ಆ ಪರ್ವಕಾಲ ಆ ಟೈಮ್ ಸಂಧಿ ಕಾಲದಲ್ಲಿ ರಾಮನಿಗೆ ಅಗಸ್ತ್ಯ ಮುನಿಗಳು ಉಪದೇಶ ಮಾಡಿಬಿಡ್ತಾರೆ ಯಾವಾಗ ಆದಿತ್ಯ ಹೃದಯವನ್ನು ರಾಮನಿಗೆ ಉಪದೇಶ ಮಾಡಿದ್ರೋ ಆಗ ರಾಮ ಆ ಮಂತ್ರಶಕ್ತಿಯಿಂದ ಚಿರಂಜೀವಿ ಆದಂಥ ರಾವಣನನ್ನು ಸಾಯಿಸೋ ಶಕ್ತಿ ಬಂದುಬಿಡ್ತು ಅಂತ ಹೇಳ್ತಾರೆ ಆದ್ದರಿಂದ ಸಂಕ್ರಾಂತಿ ದಿವಸ ಅಗಸ್ತ್ಯ ಮುನಿಗಳು ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿದ ದಿವಸ ಆದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಆದಿತ್ಯ ಹೃದಯ ಓದಿದ್ರೆ ಆರೋಗ್ಯದಲ್ಲಿ ಭಾಗ್ಯ ದೇಹದಲ್ಲಿ ಆತ್ಮದಲ್ಲಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಾರ ಇರ್ಬೋದು ಉದ್ಯೋಗ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆ ಸೂರ್ಯನ ಅನುಗ್ರಹ ಆಗುತ್ತೆ ಮತ್ತು ಆ ದಾರಿದ್ರ ಕಷ್ಟಗಳೆಲ್ಲ ತೊಲಗಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡುವಂಥದ್ದು ಈ ಸಂಕ್ರಾಂತಿ ಅದರಿಂದ ಆದಿತ್ಯ ಹೃದಯವನ್ನು ರಾಮಚಂದ್ರರಿಗೆ ಉಪದೇಶ ಮಾಡಿದ ದಿನವೇ ಸಂಕ್ರಾಂತಿ ಇದೆಲ್ಲ ನೋಡಿದಾಗ ಸಂಕ್ರಾಂತಿಯಲ್ಲಿ ಒಂದು ವಿಶೇಷವಾದಂಥ ಪೌರಾಣಿಕ ಶಕ್ತಿ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ದೈವಶಕ್ತಿ ಇದೆ ಅನ್ನೋದನ್ನು ಇವೆಲ್ಲ ಮೂಲಕ ತಿಳ್ಕೊಳ್ಬೋದು ಗುರುಗಳೇ ಈ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ ಸಂಕ್ರಾಂತಿ ಆಚರಣೆ ಬಹಳ ವಿಶೇಷ ಇಲ್ಲಿ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಯಾವ ಗಳಿಗೆಯಲ್ಲಿ ಪ್ರವೇಶ ಮಾಡ್ತಾನೆ ಇದು ಪ್ರವೇಶ ಆಗೋದೇ ಹಗಲೊತ್ತಲ್ಲಿ ಯಾಕೆಂದರೆ ಸೂರ್ಯ ಇರೋದೇ ಹಗಲೊತ್ತಲ್ಲಿ ರಾತ್ರಿ ಹೊತ್ತಾಗಲ್ಲ ಆದ್ದರಿಂದ ಉದಾಹರಣೆಗೆ ಸಂಕ್ರಾಂತಿ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಮಧ್ಯಾಹ್ನ 2:28 ಪ್ರವೇಶ ಮಾಡಿದ್ದು ಸಂಕ್ರಾಂತಿ ಹಬ್ಬ ಇವತ್ತು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ 2:28 ಮಧ್ಯಾಹ್ನ ಆಗ ಆ ಪರ್ವಕಾಲ ಪುಣ್ಯಕಾಲ ಅಂತಾರೆ ಆ ಸಂಧಿಕಾಲ ಈ ಮನೆಯಿಂದ ಆ ಮನೆಗೆ ಹೋಗೋ ಮಧ್ಯದಲ್ಲಿ ಇದೆಯಲ್ಲ ಗ್ಯಾಪ ಪರ್ವಕಾಲ ಸಂಧಿಕಾಲ ಅಂದರೆ ಧನುರಾಶಿಯಿಂದ ಮಕರ ರಾಶಿಗೆ 2:28 ಅಂದರೆ ಈ ವರ್ಷ 2:28 ಸೂರ್ಯ ಮಕರ ರಾಶಿಗೆ ಕಾಲಿಟ್ಟಾಗ ಮಗನ ಮನೆಗೆ ಹೋದಾಗ ಆಗ ತಕ್ಷಣ ಏನು ಮಾಡಬೇಕು ನಾವು ಸ್ನಾನ ಮಾಡಬೇಕು ಅಂತ ಹೇಳಿದ್ರು ಈ ವರ್ಷ 2:28 ನೆಕ್ಸ್ಟ್ ಇಯರ್ ಬೇರೆ ಟೈಮ್ ಬರ್ಬೋದು ಒಟ್ಟಿನಲ್ಲಿ ಹಗಲೊತ್ತೇ ಆಗೋದು ಸಂಕ್ರಾಂತಿ ಸ್ನಾನ ಮಾಡಬೇಕು ಪರ್ವಕಾಲ ಸ್ನಾನ ಅಂಥೇಳಿ ಪುಣ್ಯ ಸ್ನಾನ ಅಂತಾರೆ ಆಗ ಶುದ್ಧವಾದ ಮನಸ್ಸಿನಿಂದ ಸೂರ್ಯ ನೆನೆಸ್ಕೊಂಡು ಸ್ನಾನ ಮಾಡಬೇಕು ಎರಡನೇದು ಖಾಲಿ ಹೊಟ್ಟೆಲಿದ್ದು ನಾವು ತುಪ್ಪ ದೀಪನ ಹಚ್ಚಿ ಸೂರ್ಯನನ್ನು ಮಕರ ರಾಶಿಗೆ ಸ್ವಾಗತಿಸಬೇಕು ಒಬ್ಬ ಸಾಧಾರಣ ವ್ಯಕ್ತಿ ಮಂತ್ರ ತಂತ್ರ ಏನು ಗೊತ್ತಿಲ್ಲದವನು ವೇದ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಬ್ಬ ಸಾಧಾರಣ ವ್ಯಕ್ತಿ ಸಂಕ್ರಾಂತಿಯನ್ನು ಪರ್ವಕಾಲದಲ್ಲಿ ಸಂಧಿ ಕಾಲದಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಿ ಅವನಿಗೆ ಇಚ್ಛಾ ಮನಸಾರವಾಗಿ ಯಾವ ರೀತಿ ಪೂಜೆ ಮಾಡಬೇಕೋ ಮಾಡಿಬಿಟ್ಟು ಪ್ರಾರ್ಥನೆ ಮಾಡೋದಾದರೆ ಬಹಳ ಒಳ್ಳೆಯದು ಅಂತ ಶಾಸ್ತ್ರ ಗೊತ್ತಿರೋರು ವೇದಗಳು ಗೊತ್ತಿರೋರು ಸಂಸ್ಕಾರ ಇರೋರು ಮಂತ್ರತಂತ್ರಗಳು ಗೊತ್ತಿರೋರು ಇನ್ನು ಸ್ವಲ್ಪ ಅಡ್ವಾನ್ಸ್ಡಾಗಿ ಮಾಡ್ಬೋದು ಅಂದರೆ ಸಂಧಿ ಕಾಲದಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಿಬಿಟ್ಟು ಸಂಕಲ್ಪ ಮಾಡಿ ನನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆಲ್ಲ ನಿವಾರಣೆ ಮಾಡುವಂಥ ಸಂಕಲ್ಪ ಮುಖಾಂತರ ಕೇಳಿಕೊಂಡು ಭಗವಾನ್ ಸೂರ್ಯ ಭಗವಾನ್ಗೆ ಅಥವಾ ಮಹಾವಿಷ್ಣುವಿಗೆ
ಯಾಕೆಂದರೆ ಇಲ್ಲಿ ಚಂದ್ರ ನಕ್ಷತ್ರ ಸೂರ್ಯ ನಕ್ಷತ್ರ ಕುಜನ ನಕ್ಷತ್ರ ಮೂರು ಇದೆ ಈ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಅದರಿಂದ ಉತ್ತರಾಷಾಢ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಒಂದೇ ಪಾದ ಎರಡನೇ ಪಾದ ಶ್ರವಣ ನಕ್ಷತ್ರ 1 2 3 4ನೇ ಪಾದ ಉತ್ತರಾಷಾಢ 2 3 4 ಇಷ್ಟು ಪಾದಗಳನ್ನು ಹೊಂದಿರುವಂತ ಈ ಮನೆ ರಾಶಿ ಹೇಗೋ ಒಂದು ಮಾಡಿ ಅಪ್ಪ ಮಗ ಎಬ್ಬಿಸ್ಕೊಂಡು ಒಳ್ಳೆದು ಮಾಡ್ತಾರಂತೆ ಅದರಿಂದ ತುಪ್ಪ ದೀಪ ಹಚ್ಚಿ ಮನಸ್ಪೂರ್ವಕವಾಗಿ ಇವತ್ತು ಭಗವಂತನಿಗೆ ನೈವೇದ್ಯ ಮಾಡಬೇಕು ಯಥಾಶಕ್ತಿ ಆ ನೈವೇದ್ಯ ಮಾಡಬೇಕು ಅಂತಂದ್ರೆ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಎಳ್ಳು ಬೆಲ್ಲ ಕಬ್ಬು ಈ ಮೂರನ್ನು ಇವತ್ತು ಕೊಡಬೇಕು ನೈವೇದ್ಯ ಮಾಡಬೇಕು ಕೊಟ್ಟಿ ಅದು ದೇವ ನೈವೇದ್ಯ ಮಾಡಿದ ನಂತರ ಅದನ್ನು ನಾವು ಪರರಿಗೆ ಹಂಚಬೇಕು ಶಾಂತಿ ಆಗುತ್ತೆ ಅಂತ ಹೇಳಿ ಮಾಡ್ತೀವಿ ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಂಪಲ್ ಆಗಿ ಏನು ಗೊತ್ತಿಲ್ಲದನ್ನು ಮಾಡುವಂತ ಒಂದು ವಿಧಿವಿಧಾನ ಗುರುಗಳೇ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕಬ್ಬು ಇವೆಲ್ಲ ಕೊಡ್ತಾರೆ ಯಾಕೆ ಕೊಡ್ತಾರೆ ಗುರುಗಳೇ ಎಳ್ಳು ವಿಷ್ಣುವಿನ ಬೆವರಿನಿಂದ ಬಂದಂತ ಒಂದು ಪದಾರ್ಥ ವಿಷ್ಣು ಬೆವರಿದಾಗ ಅದು ಭೂಮಿ ಬಿತ್ತಂತೆ ಆ ಭೂಮಿ ಬಿದ್ದಾಗ ಆ ಬೆವರು ಎಳ್ಳಾಗಿ ಬೆಳೀತು ಅಂತಾರೆ ತಿಲ ತಿಲ ಅಂದರೆ ಎಳ್ಳು ಅದು ಎಳ್ಳಾಗಿ ಭೂಮಿಯಲ್ಲಿ ಬೆಳೀತು ಅದು ಕಪ್ಪು ಬಣ್ಣ ಇತ್ತಂತೆ ಆ ಕಪ್ಪು ಬಣ್ಣ ಇದ್ದಂತೆ ಶನಿನೂ ಕಪ್ಪು ಎಳ್ಳು ಕಪ್ಪು ಅದರಿಂದ ಆ ತಿಲ ಎಳ್ಳನ್ನು ಶನಿ ನನಗೆ ಇದು ಧಾನ್ಯವಾಗಿ ಕೊಡಿ ಅಂತ ಕೇಳಿ ಆ ಭೂಮಿಯಲ್ಲಿ ಬೆಳೆದಂಥ ಎಳ್ಳನ್ನು ಶನಿ ತಾನೇ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ದ ಅದರಿಂದ ಮಕರ ರಾಶಿಗೆ ಅಧಿಪತಿ ಯಾರು ಶನಿ ಶನಿಗೆ ಬೇಕಾಗಿರೋದು ಯಾವುದು ಎಳ್ಳು ಎಳ್ಳು ಆ ಎಳ್ಳನ್ನು ಇವತ್ತು ಶನಿಗೆ ಕೊಡೋದ್ರಿಂದ ಶನಿ ಶಾಂತಿ ಆಯಿತು ಅಂತ ಒಂದು ಎರಡನೇದು ಎಳ್ಳನ್ನು ನೈವೇದ್ಯ ಮಾಡೋದ್ರಿಂದ ನಮ್ಮಲ್ಲಿರತಕ್ಕಂಥ ಎಲ್ಲ ದೇಹ ಬಾಧೆಗಳು ವಿಷ್ಣುವಿನ ಬೆವರಿಂದ ಬಂದಂಥದ್ದು ಎಳ್ಳು ರೋಗಬಾಧೆಗಳು ಮಾನಸಿಕ ಚಿಂತನೆಗಳು ಕೆಟ್ಟ ಯೋಚನೆಗಳು ಇವೆಲ್ಲ ಕೂಟ ಮತ್ತು ವಂಶ ಪಾರಂಪರೆ ಬಂದಂಥ ಪಿತೃದೇವತೆಗಳ ಶಾಪ ಎಳ್ಳು ಋಣಾನುಬಂಧವನ್ನು ತೋರಿಸುತ್ತೆ ಋಣಾನುಬಂಧ ಅಂದೇನು ಇಲ್ಲಿ ಅಪ್ಪ ಮಗ ಸೂರ್ಯ ತಂದೆ ಶನಿ ಮಗ ಹಾಗೆ ನಾವು ಈ ತಿಲ ಎಳ್ಳು ನಾವು ತಿಲ ತರ್ಪಣ ಮಾಡ್ತೀವಿ ತರ್ಪಣ ಕೊಡಬೇಕಾದ್ರೆ ಎಳ್ಳನ್ನು ಉಪಯೋಗಿಸ್ತೀವಿ ಪಿಂಡ ರೆಡಿ ಮಾಡಬೇಕಾದ್ರೆ ಎಳ್ಳಾಕ್ತೀವಿ ಬೇರೆ ಯಾವ ಧಾನ್ಯನೂ ಹಾಕಲ್ಲ ಯಾಕೆಂದರೆ ತಿಲ ಎಳ್ಳು ಋಣಾನುಬಂಧ ಪಿತೃದೇವತೆಗಳು ಋಣಾನುಬಂಧ ನಮ್ಮ ತಾತ ಮುತ್ತಾತಂದಿರೋದು ಇರುವಂಥ ಆಸ್ತಿದು ಋಣ ಏನೋ ಇರ್ತದೆ ಅದನ್ನೆಲ್ಲ ಆ ಋಣದಲ್ಲಿದ್ದಂಥ ಶಾಪ ಪಾಪಗಳು ಪರಿಹಾರ ಆಗಲಿ ಅಂತೇಳಿ ಇವತ್ತು ಎಳ್ಳನ್ನು ನೈವೇದ್ಯ ಮಾಡಿ ಎಳ್ಳನ್ನು ಪರರಿಗೆ ದಾನ ಮಾಡು ಅಂತ ಹೇಳ್ತು ಸೋಮ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನೊಬ್ಬ ದಿಕ್ಪಾಲಕ ಅವನು ಯಾವಾಗಲೂ ದೇವಿನ ಧ್ಯಾನ ಮಾಡಿ 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 ದೇವಿಯಿಂದ ಸಿದ್ಧಿ ಪಡ್ಕೋತಾನೆ ಆ ದೇವಿಗೆ ಪೂಜೆ ಮಾಡಬೇಕಾದ್ರೆ ಕಬ್ಬು ಕಬ್ಬು ಬೆಳೆದಿದ್ದ ಅವನ ತೋಟದಲ್ಲಿ ಆ ತೋಟದಲ್ಲಿ ಆ ಕಬ್ಬನ್ನು ತಗೊಂಬಂದು ರೀಂಡ್ಬಿಟ್ಟು ಆ ರಸದಿಂದ ಉಂಡೆ ಮಾಡಿ ದೇವಿಗೆ ಅರ್ಪಣೆ ಮಾಡ್ತಿದ್ದಂತೆ ಆಗ ದೇವಿ ಅವನ ಅನುಗ್ರಹ ಕೊಟ್ಟಮೇಲೆ ಅವನಿಗೆ ಒಂದೊಳ್ಳೆ ಪದವಿ ಕೊಡ್ತಾಳೆ ಅಂದರೆ ಕುಬೇರನಾಗು ಅಂಥೇಳಿ ಆದ್ದರಿಂದ ಇಲ್ಲಿ ಕಬ್ಬಿನ ಉಂಡೆಯನ್ನು ದೇವರಿಗೆ ನೈವೇದ್ಯ ಮಾಡ್ತಿದ್ದಂಥ ಸೋಮ ಉತ್ತರ ದಿಕ್ಕಿಗೆ ದಿಕ್ಪಾಲಕನಾದ ಕುಬೇರನಾದ ಕುಬೇರ ಅಂದರೆ ಶಿವನಲ್ಲಿಗೆ ಫೈನಾನ್ಸ್ ಮಿನಿಸ್ಟ್ರು ಶಿವನಿಗೆ ಹಣ ಕೈಲಾಸದಲ್ಲಿ ಹಣಕಾಸು ನೋಡ್ಕೊಳ್ಳೋರು ಯಾರು ಕುಬೇರ ಕುಬೇರನ ಏನು ಮಾಡ್ತಿದ್ದ ದೇವಿಗೆ ನಿತ್ಯ ಕಬ್ಬಿನ ರಸದಿಂದ ಉಂಡೆ ಮಾಡಿ ದೇವರನ್ನ ಅರ್ಪಣೆ ಮಾಡ್ತಿದ್ದ ಆದ್ದರಿಂದ ಅದು ಮಾಡ್ತಿದ್ದರಿಂದ ಇವತ್ತು ಅವಳಿಗೆ ಸಂಕ್ರಾಂತಿ ದಿವಸ ನೀನು ಕುಬೇರನಾಗು ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ಯಾವ ವ್ಯಕ್ತಿ ದಿನ ಕಬ್ಬಿನ ಉಂಡೆ ಮಾಡಿ ದೇವಿ ಕೊಡ್ತಿದ್ನೋ ಅವಳೇ ರಾಜರಾಜೇಶ್ವರಿ ಅಂತ ಕರೆದ್ರು ಆದ್ದರಿಂದ ರಾಜರಾಜೇಶ್ವರಿ ಯೋಗ ಬರಬೇಕು ಅಂತಂದರೆ ನೀನು ಕಬ್ಬಿನ ರಸದಿಂದ ಮಾಡೋ ಉಂಡೆಯನ್ನು ದಾನ ಮಾಡು ಅಂದರು ಇವತ್ತು ಕಬ್ಬಿನ ಉಂಡೆ ಮಾಡೋರು ಆ ಕಬ್ಬಿನ ರಸದಿಂದ ಮಾಡೋ ಉಂಡೆ ಹೋಗಿ ಬೆಲ್ದಚ್ಚಾಗೋಯ್ತು ಬೆಲ್ಲ ಬೆಲ್ಲ ಕುಬೇರ ಅಂತ ಬಂತು ಇಕ್ಷು ಅಂದರೆ ಕಬ್ಬು ಇಕ್ಷು ಅಂತಂದ್ರೆ ಏನು ಕಬ್ಬು ಕಬ್ಬನ್ನು ತುಂಡಿ ಯಾಕೆ ಕೊಡ್ತೀವಿ ನಾವು ನೋಡಿ ನಾವು ಕಬ್ಬಿಟ್ಟಿದ್ದೀವಿ ಯಾತಕ್ಕೆ ಕೊಡ್ತೀವಿ ಅಂದರೆ ಈ ಕಬ್ಬನ್ನು ನಾವು ದಾನ ಮಾಡೋದ್ರಿಂದ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಕಬ್ಬಲ್ಲಿದೆ ಅಂದರೆ ಶಿವ ಮತ್ತು ಶಕ್ತಿ ಎರಡೂ ಶಕ್ತಿ ಇರೋದ್ರಿಂದ ಕಬ್ಬಿನಲ್ಲಿ ಮೇಲ್ಭಾಗ ಶಿವ ಒಳಗಡೆ ರುಚಿ ಶಕ್ತಿ ಮೇಲ್ಭಾಗದ ಶಿವ ಒಳಗಡೆ ದೇವಿ ಶಕ್ತಿ ಶಿವಶಕ್ತಿ ಎರಡೂ ಇರೋದ್ರಿಂದ ನನಗೆ ನಮ್ಮ ಪೂರ್ವಿಕರು ಮಾಡಿರುವಂಥ ತಾತಂದಿರು ಅಜ್ಜಂದಿರು ಅಜ್ಜಿದಿರು ಮುತ್ತಜ್ಜಿ ತಾತ ಮುತ್ತಜ್ಜ ಈ ಥರದಲ್ಲಿರೋರ್ತಕ್ಕಂಥ ಎಲ್ಲ ದೋಷ ಪಾಪಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಆ ಕಬ್ಬನ್ನು ನಾವು ನೈವೇದ್ಯ ಮಾಡ್ತೀವಿ ಅದರಿಂದ ಎಳ್ಳು ಋಣಾನುಬಂಧವನ್ನು ತೀರಿಸ್ಕೊಳ್ಳಿಕ್ಕೆ ಬೆಲ್ಲ ಆರೋಗ್ಯ ಮತ್ತು
ಪದವಿಯನ್ನು ಪಡೆಯೋದಕ್ಕೆ. ಯಾಕೆಂದರೆ ಸಂಕ್ರಮಣ ದಿವಸ ರಾಜರಾಜೇಶ್ವರಿ ಕುಬೇರನಿಗೆ ದಿಕ್ಪಾಲಕನಾಗಿ ಮಾಡಿದ್ಲು, ಕುಬೇರಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ಲು. ಕೈಲಾಸದಲ್ಲಿ ಅವನೇ ದೊಡ್ಡ ಏನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು. ಅದರಿಂದ ಬೆಲ್ಲ ದಾನ ಮಾಡೋದ್ರಿಂದ ಉನ್ನತವಾದಂಥ ಅಷ್ಟೈಶ್ವರ್ಯಗಳು ಪದವಿಗಳು ಲಭ್ಯ ಆಗುತ್ತೆ. ಬೆಲ್ಲದ ಮೂಲ ಯಾವುದು? ಕಬ್ಬು. ಕಬ್ಬನ್ನು ಇಕ್ಷು ಇದನ್ನು ನಾವು ಕೊಡೋದ್ರಿಂದ ಜನ್ಮ ಜನ್ಮಾಂತ ಸಕಲ ಪಾಪಗಳು ಪಿತೃದೇವತೆ ಓ ಜಮ್ದ ನಮ್ಮ ಅಪ್ಪ ಅಮ್ಮ ಮುತ್ತಾತ ಯಾರೋ ಇದ್ರು, ಈ ಜಮ್ದ ನಮ್ಮ ತಾತ ಮುತ್ತಾತ ಯಾರೋ, ಇನ್ಯಾವುದೋ ಜಮ್ದಲ್ಲಿ ಬೇರೆ ಬೇರೆ ಮುತ್ತಾತ ಅಜ್ಜಿ ತಾತ ವಂಶ ಪಾರಂಪರ್ಯಲ್ಲ ಬಂದಿರ್ತೀವಿ, ಅವ್ರದ್ದೆಲ್ಲ ಸಿಂಪ್ಟಮ್ಸನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂದರೆ ಕಬ್ಬನ್ನು ಕೊಡಬೇಕು. ಇದಿಷ್ಟೇ ಶಾಸ್ತ್ರದಲ್ಲಿ ಹೇಳಿರೋದು. ಬೆಲ್ಲ, ಎಳ್ಳು, ಕಬ್ಬು ಈ ಮೂರು ಕೊಡಿ ಅಂತ. ಇವಾಗೇನು ಮಾಡಿಬಿಡ್ತದೆ, ಎಂತೆಂಥದ್ದೋ ಮಿಕ್ಸ್ ಮಾಡಿಕೊಡ್ತಾರೆ, ಕೊಬ್ಬರಿ ಹಾಕ್ತಾರೆ, ಆಮೇಲೆ ಇನ್ನೊಂದು ಕೊಬ್ಬರಿ ಎಲ್ಲೂ ಹೇಳಿಲ್ಲ, ಆಮೇಲೆ ಸಕ್ಕರೆ ಹೆಚ್ಚು ಅಂತ ಹೇಳ್ತಾರೆ. ಬೆಲ್ಲದಚ್ಚು ಬೆಲ್ಲನೇ ಕೊಡಬೇಕೇ ವಿನಃ ಸಕ್ಕರೆ ಹೆಚ್ಚು ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ. ಹೀಗಾಗಿ ನಮಗೆ ಅದು ಫಲಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಮೂರೇ ಪುರಾಣದಲ್ಲಿ ಹೇಳೋದೇ ಅಂತ ಪದ್ಮ ಪುರಾಣದಲ್ಲಿ ಅದು ಹೇಳ್ತೆ, ವಿಷ್ಣು ಪುರಾಣ ಹೇಳ್ತೆ, ಬೆಲ್ಲ, ಎಳ್ಳು ಮತ್ತು ಕಬ್ಬು, ಇಕ್ಷು, ತಿಲ, ತಿಲ ಅಂದರೆ ಎಳ್ಳು, ಇಕ್ಷುದ ಕಬ್ಬು ಮತ್ತು ಬೆಲ್ಲದುಂಡೆ, ಇದಿಷ್ಟು ಬೆಲ್ಲದುಂಡೆ ಕೊಡಬೇಕು ಅಂತ ಹೇಳ್ತಾರೆ. ಈಗ ಬೆಲ್ಲದುಂಡೆ ಕೊಡೋಕ್ಕೆಲ್ಲ ಬೆಲ್ಲನ ಕಟ್ ಮಾಡಿ ಕೊಟ್ಟರಾಯ್ತು ಅಷ್ಟೇ. ಎಳ್ಳು, ಬೆಲ್ಲ, ಕಬ್ಬು ಇದಿಷ್ಟು ಕೊಡಬೇಕು ಸಂಕ್ರಾಂತಿಲಿ. ಇದು ಕೊಡೋದ್ರಿಂದ ನಮ್ಮ ಎಲ್ಲ ಪಾಪ ಶಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಗುರುಗಳೇ, ನಾವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದ್ರಿಂದ ಏನು ಲಾಭ ಅಂತ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಹಬ್ಬ ಆಚರಣೆ ಮಾಡೋದು ಭಾಳ ವಿಶೇಷ ಮತ್ತು ಲಾಭವೂ ಜಾಸ್ತಿ. ಈ ಕಲಿಯುಗದಲ್ಲಿ ಮಾನವ ಏನಾದ್ರು ಒಂದು ಕೊಟ್ಟರೆ ಲಾಭ ಇರಬೇಕು ಅಂತ ಯೋಚನೆ ಮಾಡ್ತಾನೆ, ಏನಾದ್ರು ಒಂದು ಮಾಡಿದ್ರೆ ನಮಗೊಂದು ಲಾಭ ಬರಬೇಕು ಅಂತ ರಿಟರ್ನ್ಸ್ ನೋಡ್ತಾನೆ. ಇಲ್ಲಿ ನೀವು ಹಬ್ಬ ಆಚರಣೆ ಮಾಡ್ತಿರೋ ಬಿಡ್ತಿರೋ, ಬಟ್ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ. ಯಾಕಂದರೆ ಸಂಕ್ರಮಣ ಅಲ್ವಾ, ಸಂಕ್ರಮಣ ಅಂತಂದರೆ ನಮಗೆ ಕ್ರಾಂತಿ ಮಾಡೋಕ್ಕೆ ಬರ್ತಿರೋದು ಸೂರ್ಯ ಮಕರ ರಾಶಿಗೆ, ಏನೋ ಹೊಸದನ್ನು ಕೊಡೋದು, ಹಳೆದೆಲ್ಲ ತೆಗೆದುಬಿಟ್ಟು ಹೊಸದನ್ನು ಕೊಡೋಕ್ಕೆ ಅವನೇ ಬರ್ತಿರೋದ್ರಿಂದ ನೀವು ಪೂಜೆ ಮಾಡಲಿ ಮಾಡದೇ ಇರಲಿ ಈ ಸಂಕ್ರಾಂತಿ ಏನೇನು ಫಲಗಳು ಕೊಡಬೇಕು ಕೊಟ್ಟೆ ಕೊಡ್ತಾನೆ. ಅದರಲ್ಲೂ ಸೂರ್ಯ ತಂದೆ, ಶನಿ ಮಗ, ಅಪ್ಪ ಮಕ್ಕಳಿಬ್ಬರು ಮೀಟ್ ಮಾಡ್ತಿದ್ದಾರೆ ಒಂದೇ ಮನೆಯಲ್ಲಿ ಇವತ್ತು, ಒಂದೇ ರಾಶಿನಲ್ಲಿ. ಆದ್ದರಿಂದ ನಮಗೇನು ಫಸ್ಟ್ ಲಾಭ ಅಂದರೆ ಅಪ್ಪ ಮತ್ತು ಗಂಡು ಮಕ್ಳು ಏನಾದ್ರು ಗಲಾಟೆ ಇದ್ದರೆ ಕೋರ್ಟ್ ಕೇಸು, ಪೊಲೀಸ್ ಕೇಸ್ ಅಂತೆ, ಅಪ್ಪನ ಗೊಡಿಯೋದು, ಬೈಯೋದು, ಮಾಡೋದು ಏನಾದ್ರು ಇತ್ತು ಅಂದರೆ ಇವತ್ತು ಅಪ್ಪನಿಗೆ ಎಳ್ಳು, ಬೆಲ್ಲ, ಕಬ್ಬನ್ನ ಕೊಟ್ಟು ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರೆ ಅಪ್ಪನಿಂದ ಆಶೀರ್ವಾದ ಪ್ರಾಪ್ತಿ ಆಗ್ತದಂತೆ ಇವತ್ತು ಸಂಕ್ರಮಣ. ಯಾಕೆಂದರೆ ಅಲ್ಲಿ ಶನಿ ಮತ್ತು ಸೂರ್ಯ ಇರೋ ಜಾಗ. ಇವತ್ತು ಚಂದ್ರ ಶ್ರವಣ ನಕ್ಷತ್ರ ಈ ರಾಶಿಲಿದೆ. ಇವತ್ತು ಶ್ರವಣ ನಕ್ಷತ್ರ ಒಂದು, ಎರಡು, ಮೂರು, ನಾಲ್ಕನೇ ಪಾದದಲ್ಲಿ ನಿಂತಿರೋರು ತಾಯಿ ಮಗಳು ಗಲಾಟೆ, ಯಾವಾಗಲೂ ಮಗಳು ಅಮ್ಮನ ಬೈತಿರ್ತಾಳೆ, ಇಲ್ಲ ಅಮ್ಮನೇ ಮಗಳು ಬೈತಿರೋದು, ತಾಯಿ ಮಗಳು ಗಲಾಟೆ, ಅಕ್ಕ ತಂಗಿರು, ಅತ್ತೆ ಸೊಸೆ, ಸ್ತ್ರೀ ಸ್ತ್ರೀಯರೆಲ್ಲ ವೈವಾಹ ವ್ಯಾಮೋದು ಕಿಚ್ಚಾಟ, ಹೊಡೆದಾಟ, ದ್ವೇಷ, ಅಸೂಯೆಗಳಿದ್ದರೆ ಸಂಕ್ರಮಣದಿಂದ ಅಂದರೆ ಈ ಸಂಕ್ರಾಂತಿಯಿಂದ ಎಳ್ಳು ಬೆಲ್ಲ ಕಬ್ಬನ್ನು ದಾನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ದ್ವೇಷ, ಅಸೂಯೆ, ಹೆಂಗಸರ ವೈಮನಸ್ಸು ಇವೆಲ್ಲ ಕಮ್ಮಿ ಆಗುತ್ತೆ. ಇದು ಎರಡನೇ ಲಾಭ. ಇದು ಬಹಳ ಆಗಬೇಕು. ಕುಟುಂಬ ಕಲಹ ಆಗಬಾರ್ದು ಅಂದರೆ ಇವತ್ತು ಎಳ್ಳು ಬೆಲ್ಲ ಹಂಚಬೇಕು. ಯಾಕೆಂದರೆ ತಿಲ ಪಿತೃಶಾಪಗಳ ನಿವಾರಣೆ ಮಾಡುತ್ತೆ, ಬೆಲ್ಲ ಪದವಿಗಳನ್ನು ಕೊಡುತ್ತೆ, ಶಾಂತಿ ಕೊಡುತ್ತೆ, ವಾಸ್ತುದೋಷ ನಿವಾರಣೆ ಮಾಡುತ್ತೆ, ಕಬ್ಬು ರಾಜರಾಜೇಶ್ವರಿ ಯೋಗ, ಸೈಟು, ಮನೆ, ಕಾರು, ಬಂಗ್ಲೆ ಎಲ್ಲವನ್ನು ಕೊಡ್ತಾರೆ. ಮಂತ್ರಿ ಪದವಿ ಓದೋದರಲ್ಲಾಗಲಿ, ವ್ಯವಸಾಯ ಯಾವುದೇ ಕ್ಷೇತ್ರದಲ್ಲಾಗಲಿ ಭಾಳ ಉನ್ನತವಾದಂಥ ಶಕ್ತಿಯನ್ನು ತುಂಬುವಂಥ ಸಂಕ್ರಮಣ ಇದು. ಆದ್ದರಿಂದ ಇಲ್ಲಿ ಲಾಭ ಏನು ಅಂದರೆ ಸ್ತ್ರೀ ಸ್ತ್ರೀಗೆ ವೈರತ್ವ ದ್ವೇಷ ಇದ್ದರೆ ನಿವಾರಣೆ ಆಗುತ್ತೆ, ಪುರುಷ ಪುರುಷರಲ್ಲಿ ವೈರತ್ವ ಇದ್ದರೆ ಅದು ನಿವಾರಣೆ ಆಗುತ್ತೆ ಸೂರ್ಯನ ಆಶೀರ್ವಾದದಿಂದ, ಚಂದ್ರನ ಆಶೀರ್ವಾದದಿಂದ ಸ್ತ್ರೀ ಶಾಪಗಳು ನಿವಾರಣೆ ಆಗುತ್ತೆ, ಸೂರ್ಯನಿಂದ ಪುರುಷ ಶಾಪ ನಿವಾರಣೆ ಆಗುತ್ತೆ. ಇದೆಲ್ಲ ಆಧ್ಯಾತ್ಮಿಕದಲ್ಲಿ ನೋಡಿದಾಗ ಎಷ್ಟೋ ಜನ ಅಪ್ಪ ಮಗ ದೂರ ಇರ್ತಾರೆ, ತಾಯಿ ಮಗಳು ದೂರ ಇರ್ತಾರೆ, ಈ ಒಂದು ಆಚರಣೆ ಮಾಡೋದನ್ನ ಒಂದಾಗ್ಬೋದು, ಪ್ರೀತಿ ಬಾಂಧವ್ಯ ಬೆಳಿಬೋದು ಅನ್ನೋದು ಒಂದು. ಇದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದಾಗಿದ್ದರೆ ಈ ದಿವಸ ಸಂಕ್ರಮಣ ದಿನ ಮಕರ ಸಂಕ್ರಾಂತಿ ದಿವಸ ಸಂಕಲ್ಪ ಮಾಡಿ ಶ್ರದ್ಧಾಭಕ್ತಿಯಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ದಾನೆ, ಯಥಾಶಕ್ತಿ ಎರಡು ತುಂಡು ಬೆಲ್ಲ, ಒಂದು ಅರ್ಧ ಚಮಚ ಎಳ್ಳು, ಒಂದು ಸಣ್ಣ ಪೀಸ್ ಕಬ್ಬು ಆದರೂ ಇವತ್ತು ದಾನ ಮಾಡಿದ್ರೆ ಅವರವರ ಕ್ಷೇತ್ರದಲ್ಲಿ ಭಾಳಷ್ಟು ಏನು ಅಭಿವೃದ್ಧಿ ಪಡ್ತಾರೆ. ಯಾಕೆಂದರೆ ಇದು ಎಲ್ಲ ರಾಶಿ ಥರ ಅಲ್ಲ, ಇದು ಮಕರ ಸಂಕ್ರಮಣ. ಬೇರೆ ಪ್ರತಿ ತಿಂಗಳು ಸೂರ್ಯ ಒಂದೊಂದು ರಾಶಿಗೆ ಹೋಗ್ತಾನೆ. ಆದರೆ ಇದು ಏನು ವಿಶೇಷ ಅಂದರೆ ಮಗನ ಮನೆಗೇ ಅಪ್ಪ ಬಂದಿದ್ದಾನೆ, ಉತ್ತರಾಭಿಮುಖ ಪ್ರಯಾಣ ಮಾಡ್ತಿರೋದ್ರಿಂದ ಎಲ್ಲ ಕ್ಷೇತ್ರ ಶುಭವನ್ನು ಮಾಡ್ತಾನೆ. ಉತ್ತರಾಯಣ ಇರೋದು ಶುಭ ಮಾಡಲಿಕ್ಕೆ, ಉತ್ತರಾಯಣ ಇರೋದು ಶುಭ ಕಾರ್ಯ ಮಾಡಲಿಕ್ಕೆ. ಆದ್ದರಿಂದ ಈ ಒಂದು ಹಬ್ಬ ಭಾಳ ವಿಶೇಷ. ಎರಡನೇದಾಗಿ ಗಂಡಸರಲ್ಲಿ ಈ ಒಂದು ದುಶ್ಚಟಗಳಿಗೆ ಭಾಗಿಯಾಗಿದ್ದರೆ,
ಕುಡಿಯೋದು, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಎಳ್ದಾನ ಮಾಡೋದ್ರಿಂದ ಶನಿ ಅದನ್ನೆಲ್ಲ ಕಲಿಸ್ತಾನೆ. ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು, ಡ್ರಗ್ಸ್ ತಗೋ, ಕೆಟ್ಟ ಕೆಲಸ ಮಾಡು, ಕೊಲೆ ಮಾಡು, ದರೋಡೆ ಮಾರು, ಏನೇನೋ ಮಾಡು, ದುಶ್ಚಟಗಳಿಗೆ ಭಾಗಿಯಾಗಿದ್ದರೆ ಇವತ್ತು ದಿವಸ ಸಂಕ್ರಮಣ ದಿವಸ ಪೂಜೆ ಮಾಡಿ ದಾನ ಮಾಡಿದ್ರೆ ಆ ದುಶ್ಚಟಗಳ ನಿವಾರಣೆ ಆಗುತ್ತೆ. ಇದಕ್ಕಿಂತ ದೊಡ್ಡ ಬೆನಿಫಿಟ್ ಏನು ಬೇಕು? ಎರಡನೇದು, ಸ್ತ್ರೀಯರಲ್ಲಿ ಏನಾದರೂ ಗರ್ಭಕೋಶದ ಸಮಸ್ಯೆಗಳಿದ್ದರೆ, ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಇದ್ದರೆ, ಸಂತಾನದಲ್ಲಿ ದೋಷ ಇತ್ತು ಅಂದರೆ, ಯಾರ್ಯಾರ ಜಾತಕ ಸಾಡೆ ಸಾತ್ ಶನಿ ನಡೀತಿರ್ತದೋ ಅವರಿಗೆ ಈ ಒಂದು ಸಂಕ್ರಮಣ ಅಂದರೆ ಈ ಒಂದು ಸಂಕ್ರಾಂತಿ ಬಹಳ ಫಲ ಕೊಡ್ತದೆ, ಉಪಯೋಗ ಆಗುತ್ತೆ. ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಆದಿತ್ಯ ಹೃದಯವನ್ನು ಹೇಳಿ, ಹೇಳೋಕ್ಕಾಗಲಿಲ್ವಾ ಮಂತ್ರಗಳು ಬೇರೆ ಹೇಳಿ, ಸೂರ್ಯದ ವಿಷ್ಣು ಇವತ್ತು ವಿಷ್ಣು ಪೂಜೆ ಮಾಡಬೇಕು, ವಿಷ್ಣುವಿನ ಆರಾಧನೆ ಮಾಡಬೇಕು, ಸೂರ್ಯನಾರಾಯಣನ ಆರಾಧನೆ ಮಾಡಬೇಕು. ಯಾಕೆಂದರೆ ಸೂರ್ಯನ ಒಂದು ಪ್ರವೇಶ ಮಕರ ರಾಶಿಗೆ, ಆದ್ದರಿಂದ ಶನಿಯಿಂದ ಆಗುವಂಥ ಎಲ್ಲ, ಶನಿ ಆಯುಷ್ಕಾರಕ, ಶನಿ ಆಯುಷ್ಯನ ವೃದ್ಧಿ ಮಾಡುವನು. ಐಸುನಲ್ಲಿದ್ದಾರಾ ಇವತ್ತು ಅವ್ರ ಹೆಸರೇ ಬಿಟ್ಟು ಪೂಜೆ ಮಾಡೋಣ, ಎಳ್ಳು ಬೆಲ್ಲ ದಾನ ಮಾಡಿ ಬೇಗ ಐಸಿಂದ ನಾರ್ಮಲ್ ಜನರಲ್ ವಾರ್ಡ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಮತ್ತು ಆಯುಸ್ಸಿಗೆ ಸಂಬಂಧಪಟ್ಟಂಥದ್ದು ಕಂಟಕಗಳು, ಮರಣ ಕಂಟಕಗಳು, ದುರ್ಮರಣ, ಅಪಮೃತ್ಯು ದೋಷ, ಸ್ವಯಂ ಆತ್ಮಹತ್ಯೆ ದೋಷ, ನಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಯಬೋದು ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ಇವತ್ತು ನಾವು ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ಕಬ್ಬನ್ನು ದಾನ ಮಾಡಿದ್ರೆ ಮುಂದಿನ ತಿಂಗಳು, ಇನ್ನು 6 ತಿಂಗಳು, ಇನ್ನು ವರ್ಷಕ್ಕೂ ನಾವು ನೇಣಾಕೊಂಡು ಸಾಯೋದು ಕೂಡ ತಪ್ಪಿಸ್ಬೋದು. ಅಂದರೆ ಹೊಸ ಕ್ರಾಂತಿಗಳನ್ನು ನಮ್ಮ ಹಳೆಯದೆಲ್ಲ ತೆಗೆದುಹಾಕಿ ಹೊಸದನ್ನು ಮಾಡುವಂಥದ್ದು, ಹೊಸ ಹೊಸ ಭೋಗಗಳನ್ನು ಅನುಭವಿಸೋದು, ಅದಕ್ಕೆ ಇದಕ್ಕೆ ಭೋಗಿ ಹಬ್ಬ ಅನ್ನೋದು. ಈ ಒಂದು ಎಲ್ಲ ಪ್ರಯೋಜನಗಳು ನಮ್ಮ ಸಂಕ್ರಾಂತಿಯಿಂದ ಲಭ್ಯವಾಗುತ್ತೆ. ಗುರುಗಳೇ, ಈ ಸಂಕ್ರಾಂತಿ ಹಬ್ಬನ ಇನ್ನೂ ಸಿಂಪಲ್ಲಾಗಿ ಸರಳವಾಗಿ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನೋಡಿ, ಇವತ್ತು ಕಲಿಯುಗದಲ್ಲಿ ಎಲ್ಲ ದುಬಾರಿ, ಎಲ್ಲ ಐಟಮು ದುಬಾರಿ. ಮನುಷ್ಯನ ಬೆಲೆ ಇಲ್ಲ, ಅದು ಎಲ್ಲದಕ್ಕೂ ಬೆಲೆ ಇದೆ. ಮನುಷ್ಯನಿಗೆ ಬೆಲೆ ಇಲ್ಲ, ಸತ್ರು ಬೆಲೆ ಅಂತ, ಆದರೆ ಪ್ರತಿಯೊಂದು ಐಟಮ್ಗೂ ಬೆಲೆ. ಜಿ ಎಸ್ ಟಿ ಅಂತೆ, ಆ ಟ್ಯಾಕ್ಸ್ ಅಂತೆ ಎಲ್ಲ ಹಾಕಿ ಎಲ್ಲ ದುಬಾರಿ ಮಾಡಿಟ್ಬಿಟ್ಟಿದ್ದಾರೆ. ಈ ಸಂಕ್ರಾಂತಿ ಒಬ್ಬ ದನ ಕಾಯುವನ ಹಿಡಿದು ಜಾತಕ ಇರಲಿ ಇಳ್ದೋಗಲಿ, ಅವ್ನು ಬಡವನೋ ಶ್ರೀಮಂತನೋ ಅಥವಾ ಯಾವ ಧರ್ಮದವನೇ ಆಗಿರಲಿ, ಎಂಥವರೇ ಆಗಿರಲಿ, ಕುಂಟನೋ, ಕುರುಡನೋ, ಕಿವುಡನೋ, ಮೂಗನೋ, ಯಾರೇ ಆಗಿರಲಿ, ಅವನು ಇರೋ ಜಾಗದಲ್ಲೇ ಈ ಸಂಕ್ರಮಣವನ್ನು, ಸಂಕ್ರಾಂತಿಯನ್ನು ಭಾಳ ಸಿಂಪಲ್ಲಾಗಿ ಬಂಡವಾಳ ಇಲ್ದೇ ಆರಾಮಾಗಿ ತನ್ನ ದೇಹದಲ್ಲಿರತಕ್ಕಂಥ ದೋಷ, ಆತ್ಮದಲ್ಲಿರತಕ್ಕಂಥ ಶಾಪ ಪಾಪಗಳು, ಮನಸ್ಸಿರತಕ್ಕಂಥ ಎಲ್ಲ ಥರ ಬಾಧೆಗಳನ್ನು ಸುಲಭವಾಗಿ ಮುದ್ರಾ ಮಂತ್ರದಿಂದ ಇದನ್ನು ನಿವಾರಣೆ ಮಾಡ್ಬೋದು. ಒಂದು ತಂತ್ರ ಪ್ರಯೋಗನೂ ಇದೆ. ಮುದ್ರಾ ಏನು ಮಾಡಬೇಕು? ಮಧ್ಯದ ಬೆರಳು ಶನಿ, ನೋಡಿ ಇದು ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ, ಅಪ್ಪ ಮಗ ಪಕ್ಕದಲ್ಲೇ ಇದ್ದಾರೆ, ಇವರಿಬ್ಬರು ಜೊತೆ ಸೇರಿಸ್ಬಿಟ್ಟು ಹೆಬ್ಬೆಟ್ಟು ಮೇಲೆ ಹಿಂಗೆ ಇಟ್ಬಿಡ್ಬೇಕು. ಹೆಬ್ಬೆಟ್ಟು ಮೇಲೆ ನೋಡಿ, ಈ ರೀತಿ ಹೆಬ್ಬೆಟ್ಟು ಮೇಲೆ ಶನಿ ಮತ್ತು ಸೂರ್ಯ ಇವರಿಬ್ಬರನ್ನು ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಆರಾಮಾಗಿ ಓಂ ಭ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, 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 ಓಂ ಭ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ ಅಂತ ಹೇಳಿ ಈ ಮುದ್ರೆ ಧಾರಣೆ ಮಾಡಿದ್ರೆ ಅಪ್ಪ ಸೂರ್ಯ, ಮಗ ಶನಿ, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ, ಇವರನ್ನ ಶುಕ್ರಗ್ರಹದ ಮೇಲೆ ಇಡಬೇಕು, ಹೆಬ್ಬೆಟ್ಟು ಮೇಲೆ ಇಡಬೇಕು. ಹೆಬ್ಬೆಟ್ಟು ಮೇಲಿಟ್ಟು ಈ ರೀತಿ ಒಂದು 1/2 ಗಂಟೆ ಇವತ್ತು ಮಾನಸಿಕವಾಗಿ ಮನಸ್ಸಲ್ಲೇ ಓಂ ಭ್ರೀಂ, ಭ್ರೀಂ ಅಂತ ಅಂದರೆ ಪಿತೃದೇವತೆಗಳ ಶಾಪ ನಿವಾರಣೆ ಮಾಡುವಂಥದ್ದು ಅಂತ ಅರ್ಥ ಬರುತ್ತೆ ಬೀಜಾಕ್ಷಿಯಲ್ಲಿ. ಗೃಣಿಹಿ ಅಂತಂದರೆ ಜನ್ಮ ಜನ್ಮಾಂತರಲ್ಲಿ ಬಂದಂಥ ಎಲ್ಲ ದೋಷಗಳು, ಓಂ ಭ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ ಅಂತ ಹೇಳಿ, ಶ್ರೀಂ ಅಂದರೆ ಲಕ್ಷ್ಮೀ, ಸುಖ ಸಂಪತ್ತುಗಳನ್ನು ರಾಜರಾಜೇಶ್ವರಿ ಯೋಗ ಕೊಡು ಅಂಥೇಳಿ, ಮ್ರೀಂ ಎಳ್ಳು, ಗೃಣಿಹಿ ಬೆಲ್ಲ, ಶ್ರೀಂ ಕಬ್ಬು, ಈ ಮೂರಕ್ಕೂ ದಾನ ಕೊಡೋಕ್ಕಾಗ್ದಿದ್ರು ಮ್ರೀಂ ಗೃಣಿಹಿ ಶ್ರೀಂ ಈ ಬೀಜಾಕ್ಷರ ಬಾಯಲ್ಲಿ ಬಂದುಬಿಟ್ರೆ ಎಳ್ಳು ಬೆಲ್ಲ ಕಬ್ಬನ್ನು ದಾನ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತದೆ. ಓಂ ಭ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ, ಓಂ ಭ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ, ಓಂ ಭ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ ಅಂತ ಹೇಳ್ತಾರೆ. ಇದನ್ನು ಇದು ಮಂತ್ರ. ಇವತ್ತು ಸಂಕ್ರಮಣ, ಸೂರ್ಯ ತನ್ನ ಮಗನ ಮನೆಗೆ ಮಕರ ರಾಶಿಗೆ ಸಂಧಿ ಕಾಲದಲ್ಲಿ ಪ್ರವೇಶ ಮಾಡುವಾಗ ಓಂ ಭ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, ತಿಲ ಮತ್ತು ಬೆಲ್ಲ ಇಕ್ಷು ಅದು ಕಬ್ಬು ಮೂರನ್ನು ಕೊಟ್ಟಷ್ಟಾಯಿತು, ಮ್ರೀಂ ಗೃಣಿ ಶ್ರೀಂ ಈ ಬೀಜಾಕ್ಷರದಿಂದ ಸೂರ್ಯ ಆದಿತ್ಯ ಮಧ್ಯ ಬಂತಿರಡು
ಸೂರ್ಯನ ಎರಡು ಹೆಸರುಗಳು ಬಂತು. ಆದ್ದರಿಂದ ಇದು ಭಾಳ ವಿಶೇಷವಾದ ಮಂತ್ರ. ಇದು ಸೂರ್ಯೋಪನಿಷತ್ತಲ್ಲಿ ಹೇಳಿರುವಂಥ ಮಂತ್ರ ಇದು. ಇದು ನಾನು ಹೇಳ್ತಿಲ್ಲ, ಅದು ಸೂರ್ಯ ಉಪನಿಷತ್ತಲ್ಲಿದೆ, ಭಾಳ ವಿಶೇಷ. ಬ್ರಹ್ಮವೈವಸ್ವತ ಪುರಾಣದಲ್ಲಿ ಸೂರ್ಯನ ಬಗ್ಗೆ ವರ್ಣನೆ ಮಾಡುವಾಗ ಇದೊಂದು ಮಂತ್ರ ಬರುತ್ತದೆ. ತಂತ್ರ ಏನು? ಇವತ್ತು ಗೋ ಅನ್ನು ಪೂಜೆ ಮಾಡಿಬಿಟ್ರೆ ಎಲ್ಲ ದೋಷ ನಿವಾರಣೆ ಆಗುತ್ತಂತೆ. ಅದರಿಂದ ಇವತ್ತು ಸಂಕ್ರಾಂತಿ ದಿವಸ ಗೋಗಳಿಗೆ ಪೂಜೆ ಮಾಡೋದು ಭಾಳ ವಿಶೇಷ. ಅದಕ್ಕೆ ಎಲ್ಲೂ ಮಾಡೋಕ್ಕಾಗಲಿಲ್ವ, ಎಲ್ಲರೂ ರಸ್ತೆಯಲ್ಲಿ ಹೋಗ್ತಾ ಒಂದು ಹಸುನ ಮುಟ್ಬಿಟ್ರೆ ಸಾಕತ್ತೆ, ಒಂದ್ಸಲ ಮುಟ್ಬಿಟ್ಟು ಒಂದ್ಸಲ ನಮಸ್ಕಾರ ಮಾಡಿದ್ರೆ ಸಾಕಂತೆ ಈ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ. ಶನಿ ದೋಷ ಏಳರ ಆಟ, ಷಾಡಶನಿ, ಪಂಚಮ ಶನಿ, ಅಷ್ಟಮ ಶನಿ ಇವೆಲ್ಲ ದೋಷ ನಿವಾರಣೆ ಆಗುತ್ತೆ. ತಂತ್ರ, ತಂತ್ರ ಗೋಪೂಜೆ ಮಾಡೋದೇ ತಂತ್ರ. ಮಾಡೋಕ್ಕಾಗಿಲ್ಲ, ಹಸುನ ಮುಟ್ಬಿಟ್ಟು ನಮಸ್ಕಾರ ಮಾಡಿ. ಹಸುನ ನಮ್ಗೆ ಇವತ್ತು ಮುಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಈ ನಿಮ್ಮ ತಂದೆ ತಾಯಿದ್ರ ಪಾದಕ್ಕೆ ನಮಸ್ಕಾರ ಮಾಡಿ. ಇದು ಎರಡನೇ ತಂತ್ರ. ತಂದೆ ತಾಯಿಗೆ ನಮಸ್ಕಾರ ಮಾಡಿ, ಮನೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಅಂತಂದರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣ ಅಂದರೆ ಸಾಕಂತೆ. ಅಥವಾ ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ ಅಂತಂದು ಪಿತೃದೇವತೆಗಳಿಗೆ ಸ್ಮರಿಸುವಂಥ ಒಂದು ವಿಶೇಷವಾದ ಮಂತ್ರ. ಆದ್ದರಿಂದ ಮುದ್ರಾ ಇದು ಮಂತ್ರ. ಓಂ ಗೃಣಿ ಸೂರ್ಯಾದಿತ್ಯ ಶ್ರೀ ಮಂತ್ರ. ತಂತ್ರ ಗೋಪೂಜೆ. ಹಳ್ಳಿಗಳಲ್ಲಿ ಈ ಮಂತ್ರ ಮುದ್ರೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸಂಕ್ರಾಂತಿ ದಿವಸ ಗೋದೋಳಿ ಲಗ್ನದಲ್ಲಿ ಏನು ಮಾಡ್ತಾರೆ, ಹಸುನ ತೊಗೊಂಡು ಬೆಂಕಿ ಮೇಲೆ ಹಾರಿಸ್ತಾರೆ. ಹಸುಗೂ ದೋಷ ನಿವಾರಣೆ ಆಗಲಿ, ಹಸುನೂ ಹೆಚ್ಚಿಗೆ ಆಯುಷು ಹಾಲು ಎಲ್ಲ ಕೊಡಲಿ, ಹೆಚ್ಚೆಚ್ಚಿಗೆ ಕರು ಹಾಕಲಿ. ಮತ್ತು ಆ ಬೆಂಕಿ ಅಂದರೆ ಲಕ್ಷ್ಮಿ, ಶ್ರೀಂ ಬೆಂಕಿಗೆ ಅಂದರೆ ಅಗ್ನಿದೇವ. ಅಗ್ನಿ ಯಾರು? ಲಕ್ಷ್ಮಿಗೆ ಸೆಕ್ಯೂರಿಟಿ ಫೋರ್ಸ್, ಲಕ್ಷ್ಮಿಗೆ ಬಾಡಿಗಾರ್ಡು. ಅವನ ಮೇಲೆ ಜಂಪ್ ಮಾಡಿಸಿದಾಗ ಆ ಹಸುಗಾಗತ್ತೆ ಕಣ್ದೃಷ್ಟಿ ದೋಷ, ಹಸುನಿರತಕ್ಕಂಥ ದೋಷಗಳು, ಅದಕ್ಕಾಗತ್ತೆ ರೋಗ ಬಾಧೆಗಳು ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂಥೇಳಿ ಆ ಜಂಪ್ ಮಾಡಿಸ್ತಾರೆ. ಹುಲ್ಗೆಲ್ಲ ಬೆಂಕಿ ಹಾಕ್ಬಿಟ್ಟು ಮಾಡಿ ಆಮೇಲೆ ಅದನ್ನು ಪೂಜೆ ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ. ಇದು ಒಬ್ಬ ಹಳ್ಳಿ ಜನಗಳು ಸಂಕ್ರಾಂತಿನ ಭಾಳ ವಿಜೃಂಭಣೆಯಿಂದ ಮಾಡುವಂಥದ್ದು. ಅವ್ರು ಎಳ್ಳು ಬೆಲ್ಲ ಕೊಡ್ತಾರೆ ಏನೋ ಗೊತ್ತಿಲ್ಲ, ಆದರೆ ಗೋಪೂಜೆ ಮಾಡ್ತಾರೆ. ಇದು ತಂತ್ರ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಸಂಕ್ರಾಂತಿ ವಿಷ್ಣುವಿನ ಹೃದಯದಲ್ಲಿರತಕ್ಕಂಥ ಒಂದು ಭಾವನೆಗಳಿಗೆ ನಾವು ಅಲ್ಲಿ ಸೇರ್ಕೋಬೇಕು ಅಂದರೆ ಈ ಸಂಕ್ರಾಂತಿ ಆಚರಣೆ ಮಾಡಬೇಕು. ಇದು ಭಾಳ ವಿಶೇಷವಾದಂಥ ಹಬ್ಬ. ಇದು ಎಲ್ಲ ಹಬ್ಬಗಳಿಗೂ ವಿಶೇಷವಾದದ್ದು ಈ ಸಂಕ್ರಾಂತಿ. ಅದರಿಂದ ಸಂಕ್ರಾಂತಿ ಮಧ್ಯಾಹ್ನ 2:28 ಶುರುವಾಗಿ ನಾಳೆ ಮಧ್ಯಾಹ್ನಕ್ಕೊಳಗೆ ಮುಗ್ದೋಗ್ಬಿಡುತ್ತೆ. ನಾಳೆ ಸಂಜೆ ಸಂಕ್ರಾಂತಿ ಮಾಡೋಕ್ಕಾಗಲ್ಲ. ಈ 12 ಗಂಟೆ ಒಳಗೆ ನೀವು ಅಂದರೆ ಈ 24 ಗಂಟೆ ಒಳಗೆ ಮಧ್ಯಾಹ್ನ 2:20 ನಾಳೆ 2 ಗಂಟೆ ಅಷ್ಟು ನೀವು ಹಬ್ಬ ಆಚರಣೆ ಮಾಡಿದ್ರೆ ಅದು ಸಂಕ್ರಾಂತಿ, ಆಮೇಲೆ ಮಾಡಿದ್ರೆ ಆಚರಣೆ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಗುರುಗಳೇ, ಸಂಕ್ರಾಂತಿ ಹಬ್ಬವನ್ನು ವೈಜ್ಞಾನಿಕವಾಗಿ, ಸಾಂಪ್ರದಾಯಿಕವಾಗಿ ಹಾಗೂ ಸರಳವಾಗಿ ಹೇಗೆ ಆಚರಿಸ್ಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ಈ ಒಂದು ಶುಭ ದಿವಸ, ಈ ಪರ್ವಕಾಲದಲ್ಲಿ ಸಂಕ್ರಾಂತಿ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನನಗೆ ತಿಳ್ಕೊಂಡಂಥ ಜ್ಞಾನವನ್ನು ಇವತ್ತು ನಮ್ಮ ಸಮಸ್ತ ವೀಕ್ಷಕ ಬಾಂಧವರಿಗೆ ಹಂಚಿಕೊಂಡಿದ್ದೀನಿ. ಇದು ನನ್ನ ಒಂದು ಸುಯೋಗ, ಈ ಒಂದು ಹಬ್ಬದ ವಿಶೇಷತೆ ಇದು. ಆದ್ದರಿಂದ ಯಾರ್ಯಾರು ಈಗ ನಮ್ಮ ವಾಹಿನಿ ಎಲ್ಲ ವೀಕ್ಷಕ ಬಾಂಧವರು ಈ ಕಾರ್ಯಕ್ರಮ ನೋಡ್ತಿದ್ದಾರೋ ಅವರಿಗೆ ಈ ವರ್ಷ ಆ ಭಗವಂತ ಸೂರ್ಯನಾರಾಯಣ ನಿಮಗೆ ಮಗನ ಸಮೇತ ಅಂದರೆ ಶನಿದೇವರ ಸಮೇತ ಎಲ್ಲರಿಗೂ ಆಯುಷ್ಯು ಆರೋಗ್ಯ ಸುಖ ಶಾಂತಿ ಧನ ಕನಕ ವಸ್ತ್ರ ವಾಹನಾದಿಗಳನ್ನು ಕೊಟ್ಟು ಹೆಚ್ಚೆಚ್ಚಿಗೆ ಜನರ ಸೇವೆ ಮಾಡಲಿ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿ, ಜಗತ್ತಿನಲ್ಲಿ ಅನ್ಯಾಯ ಅಧರ್ಮವನ್ನು ನಾಶ ಮಾಡಿ ಆ ಒಂದು ಶಕ್ತಿಯಿಂದ ನೀವು ನಿಮ್ಮ ಕುಲ ಗೋತ್ರ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಶನಿ ಮತ್ತು ಸೂರ್ಯ ಭಗವಾನ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಸಾಯಿರಾಮ್. ವೀಕ್ಷಕರೇ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಶುಭ ತರಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಡೆ ಕನ್ನಡ, ನುಡಿ ಕನ್ನಡ, ನೋಡ್ತಾ ಇರಿ ಸಿರಿ ಕನ್ನಡ. ಧನ್ಯವಾದಗಳು.